ಪ್ರಾಸ್ತಾವಿಕ ಮಾತುಗಳೊಂದಿಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಸಂಸ್ಥಾಪಕರುಗಳಲ್ಲಿ ಓರ್ವರಾದ ಶ್ರೀ ಅಶ್ವಥ್ ಎಸ್ ಎಲ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ. ಸ್ಥಳದ ದೈವದೇವತೆಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸರ್ಹೃದಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಹಿತ್ಯವೆಂಬ ರಾಗಕ್ಕೆ, ರಾಗದ ಅಲೆಗೆ ಶಿಕ್ಷಣದ ಭಾವವನ್ನು ಬೆರೆಸಿ ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಹೇಳುವ ಗೀತೆ ಪಡಿಮೂಡ್ತಾ ಇದೆ ಅಂತ ಭಾವಿಸ್ಕೊಳ್ತಾ, 7 ಜನ ಸಮಾನ ಮನಸ್ಕ ಉಪನ್ಯಾಸಕರು ಸೇರಿ ನಿರ್ಮಿಸಿರ್ತಕ್ಕಂಥ ಕ್ರೀಡಾ ಶಿಕ್ಷಣ ಸಂಸ್ಥೆ ಕೇವಲ ವಿದ್ಯಾರ್ಥಿಗಳಿಗೆ ಸದಾ 4 ಗೋಡೆಯ ಮಧ್ಯೆ ಶಿಕ್ಷಣ ಚೌಕಟ್ಟನ್ನು ಮಾತ್ರ ಕೊಡಮಾಡದೆ ಅದರ ಆಚೆಗಿನ ಜೀವನ ಆದರ್ಶಗಳನ್ನು ಹಾಗೆ ಬದುಕಿನ ಮೌಲ್ಯಗಳನ್ನು ತಿಳಿಸ್ತಕ್ಕಂತಹ ಕ್ರಿಯಾಶೀಲವಂಥ ಕಾರ್ಯಕ್ರಮಗಳು ನಿರಂತರವಾಗಿ ಸಂಸ್ಥೆಯಲ್ಲಿ ನಾವು ಆಯೋಜಿಸ್ತಾ ಇರ್ತೇವೆ. ಅದರ ಹಾಗೆ ಸಾಮಾಜಿಕ ಚಿಂತನೆಯಂತೆ ಸಮಾಜದ ಎಲ್ಲ ವರ್ಗದವರಿಗೂ ಸಾಹಿತ್ಯವನ್ನು, ಅದರ ಅಭಿರುಚಿಯನ್ನು ಪಸರಿಸಬೇಕು, ಇಚ್ಛೆಪಟ್ಟವರಿಗೆ
ತಕ್ಷಣಕ್ಕೆ ಎಲ್ಲ ಮಾರ್ಗದ ಎಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಪುಸ್ತಕಗಳು ಸಿಗಬೇಕು ಅಂತ ಹೇಳುವ ದುರದೃಷ್ಟಿಯಿಂದ ಕ್ರಿಯೇಟಿವ್ ಪುಸ್ತಕ ಮನೆಯನ್ನು ಪ್ರಾರಂಭ ಮಾಡಿದ್ವಿ. ಯಾವ್ದಾದ್ರೂ ಯಾವುದೇ ರೀತಿಯಲ್ಲಿ ಪುಸ್ತಕವನ್ನು ಯಾರು ಇಚ್ಛೆ ಪಟ್ಟರು ಅದು ಚಿಕ್ಕ ಚಿಕ್ಕ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪುಸ್ತಕಗಳು ಸಿಗಬೇಕಂತ ಹೇಳುವ ಆಶಯದೊಂದಿಗೆ ಪುಸ್ತಕ ಮನೆ ಪ್ರಾರಂಭವಾಯಿತು. ಯಾವುದೇ ಒಂದು ಚಿಕ್ಕ ಮಗು ಒಂದು ಸ್ಟೇಷನರಿ ಅಥವಾ ಗಿಫ್ಟ್ ಐಟಮ್ ತೆಗೆದುಕೊಂಡು ಹೋಗಲಿಕ್ಕೆ ಆ ಅಂಗಡಿಗಳಿಗೆ ಹೋದಾಗ ಕೂಡ ಒಂದು ಪುಸ್ತಕವನ್ನು ಎತ್ತಿಕೊಂಡು ಬರುವಾಗ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಬಿಡುಗಡೆ ಆದಂತಹ ಪುಸ್ತಕಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನೋಡ್ತೇವೆ, ಖುಷಿ ಪಡ್ತೇವೆ, ಓದಬೇಕಂತ ಬಯಸ್ತೇವೆ. ಆದರೆ ಅದು ಅದರ ಸಿಗುವಿಕೆ ಬಹಳ ಕಷ್ಟ ಇದ್ದ ಕಾಲಘಟ್ಟದಲ್ಲಿ ನಮ್ಮ ಕೈಗೆ ಆ ಪುಸ್ತಕಗಳು ಇವತ್ತು ಸಂಜೆಯೇ ಸಿಗಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಪುಸ್ತಕ ಮನೆ ಪ್ರಾರಂಭವಾಯಿತು. ಅದರಂತೆ ನಿರಂತರವಾಗಿ ಹಲವಾರು ಪುಸ್ತಕವನ್ನು ಹಂಚುವಂಥ ಕೆಲಸಗಳಲ್ಲಿ ನಮಗೆ ಸಮಾಜದ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಂಡುಕೊಳ್ತಕ್ಕಂತಹ ಆರ್ಥಿಕ ವ್ಯವಸ್ಥೆ ಹಿನ್ನಡೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಹೇಳುವ ಯೋಜನೆ ಮುಖಾಂತರ ಸುಮಾರು 3,000 ಹೆಚ್ಚು ಪುಸ್ತಕಗಳನ್ನು ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹಂಚಿದ್ದೇವೆ. ಅದಕ್ಕೆ ಹಲವಾರು ದಾನಿಗಳು ಕೂಡ ನಮಗೆ ಸಹಾಯವನ್ನು ಮಾಡಿದರು. ಇನ್ನು ಪುಸ್ತಕ ಪೋಷಕ ಯೋಜನೆಯ ಮುಖಾಂತರ ಯಾರಿಗೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡುವಾಗ ಮೆಟೀರಿಯಲ್ನ ಕೊರತೆ ಆಯಿತು ಅಂಥವರಿಗೆ ಆ ಮೆಟೀರಿಯಲ್ಗಳನ್ನು ಹಂಚುವಂಥ ಕೆಲಸವಾಯಿತು. ಹೀಗೆ ಹಂತ ಹಂತವಾಗಿ ಪುಸ್ತಕ ಮನೆ ಸಮಾಜದ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಆಸಕ್ತರಿಗೆ ಒಳಿತನ್ನು ಮಾಡುವ ಜೊತೆಗೆ ಈಗ ಪುಸ್ತಕ ಪ್ರಕಟಣೆಯ ಹೊಸ ಹಂತಕ್ಕೆ ನಾವು ಹೆಜ್ಜೆ ನಿರಿಸ್ತಾ ಇದ್ದೇವೆ. ಪುಸ್ತಕ ಪ್ರಕಟಣೆ ಯಾಕೆ ಬೇಕಾಯಿತು ನಮಗೆ ಅಂತ ಹೇಳಿದರೆ ನಮಗೊಂದಷ್ಟು ಹೊಸ ಬರಹಗಾರನ ಈ ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವಂತಹ, ಅವರಿಗೊಂದು ಒಳ್ಳೆಯ ವೇದಿಕೆಯನ್ನು ಕೊಡುವಂಥ ಅಭಿಲಾಷೆ. ಅದರ ಜೊತೆಗೆ ಈಗಾಗಲೇ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ, ಸಾಹಿತ್ಯವನ್ನು ಬಹಳ ಸ್ಫುಟವಾಗಿ ಮನೋಜ್ಞವಾಗಿ ವಿವರಿಸ್ತಕ್ಕಂಥ ಹಲವಾರು ಲೇಖಕರ ಬರಹಗಳನ್ನು ಈ ಸಾಹಿತ್ಯ ಲೋಕಕ್ಕೆ ನೀಡಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಪ್ರಕಟಣೆಯ ಈ ಹೆಜ್ಜೆಯನ್ನು ನಾವು ಇರಿಸಿದ್ವಿ. ಇದರ ಬಿಡುಗಡೆ ಸಮಾರಂಭ ಅಂತ ಬರುವಾಗ ನಾವು ಮೊದಲ ದಿವಸಗಳಿಂದಲೂ ಕೂಡ ಮನಸ್ಸಿನಲ್ಲಿ ಅಂದುಕೊಂಡದ್ದು ಈ ನಾಡಿನ ಪ್ರತಿಭಾನಿತ ಬರಹಗಾರ ಆಗಿರ್ತಕ್ಕಂಥ ಗಿರೀಶ್ರಾವ್ ಹತ್ವಾರ್ ಅವರನ್ನು. ಯಾಕೆ ಅಂತ ಹೇಳಿದರೆ ಬರಹಗಾರರಿಗೆ ಬರಹಗಳನ್ನು ಹೇಗೆ ಮಾಡಬೇಕು, ಬರೀಬೇಕು ಅಂತ ಹೇಳುವಂತಹ ಬರಹಗಳನ್ನು ಬರೆದಂಥವರು, ಅದರ ಬಗ್ಗೆ ಮನೋಜ್ಞವಾಗಿ ವಿವರಿಸಿದಂಥವರು, ಕತೆ ಚಿತ್ರಕಥೆ ಸಂಭಾಷಣೆಯ ಪುಸ್ತಕದ ಮೂಲಕ ಒಂದಷ್ಟು ಹೊಸ ಬರಹಗಾರಿಗೆ ಉತ್ತೇಜನ ಕೊಟ್ಟಂಥವರು, ಕರಾವಳಿ ಮಣ್ಣಿನವರಾಗಿರ್ತಕ್ಕಂಥ ಜೋಗಿಸರವರು ನೆಲಮೂಲದ ಸಂಸ್ಕೃತಿಯನ್ನು ಅತ್ಯಂತ ಸರಳವಾಗಿ ವಿವರಿಸುವಂಥವ್ರು, ಹಾಗೆ ನಮ್ಮ ಎಲ್ಲ ಮನಸ್ಸಿನ ಭಾವಗಳನ್ನು ಬಿತ್ತರಿಸುವಂಥವ್ರು. ಬಹುಶಃ ಇಲ್ಲಿ ಕುಳಿತಂಥ ಸುಮಾರು ಸಾಹಿತ್ಯ ಆಸಕ್ತರು ಅವರ ಜಾನಕಿ ಕಲಮನ್ನು ಓದಿರಬಹುದು. ಹಿಂದೆ ಹಾಯ್ ಬೆಂಗಳೂರಿನಲ್ಲಿ ಜಾನಕಿ ಕಲಂ ಅಂತ ಬರ್ತಾಯಿತ್ತು, ಒಂದು ಅಂಕಣ ಬರ್ತಾ ಇತ್ತು, ಈಗ ಅದು ಪ್ರತ್ಯೇಕ ಪುಸ್ತಕವಾಗಿ ಪ್ರಕಟಗೊಂಡಿದೆ. ಜಾನಕಿ ಕಲಂನಲ್ಲಿ ಹೆಚ್ಚು ಕಡಿಮೆ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬರೆದಂತಹ ಲೇಖನಗಳ ಮಾಲೆ. ಹಾಯ್ ಬೆಂಗಳೂರು ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವಾಗೆ ಅದು ಭ್ರಷ್ಟರ ಬೇಟೆ, ರಾಜಕೀಯ ತಲ್ಲಣಗಳು, ರಕ್ತಪಾತದ ಕಥೆಗಳು, ಕ್ರೈಮ್ ವಿಚಾರಗಳು ಇವೆಲ್ಲವೂ ತುಂಬಿಕೊಂಡಂತಹ ಪತ್ರಿಕೆಯಲ್ಲಿ ರವಿ ಬೆಳಗರೆಯವರು ಹೇಳುವ ಹಾಗೆ ಮಾಂಸದಂಗಡಿಯಲ್ಲಿ ಸಿಕ್ಕಂತಹ ಮಲ್ಲಿಗೆಯ ದಂಡೆ ಅಂತ ಜಾನಕಿ ಕಲಮನವರು ಕರಿತಾ ಇದ್ರು. ಅಂತಹ ಹೂವನ್ನು ಗಮಿಸುವ ಸಾಹಿತ್ಯವನ್ನು ಕೊಟ್ಟಂಥವರು. ಅವರೇ ಜೋಗಿಸರೇ ಒಂದು ಕಡೆ ಹೇಳಿಕೊಂಡ ಹಾಗೆ ಜಾನಕಿ ಕಲಮನ್ನು ಓದಿದ ಎಷ್ಟೋ ಸಾಹಿತ್ಯ ಆಸಕ್ತರು ಮಹಿಳಾ ಸಂಘಟನೆ ಕಾರ್ಯಕ್ರಮಗಳು ಅವ್ರನ್ನ ಕರೆಸ್ತಾ ಇದ್ರಂತೆ ಜಾನಕಿ ಅಂತ ಅಂದುಕೊಂಡು, ಅವರು ಮಹಿಳೆ ಅಂತ ಅಂದುಕೊಂಡು ನೋಡುವಾಗ ಅದು ಮಹಿಳೆ ಅಲ್ಲ, ಜೋಗಿಸರ್ ಅಂಥೇಳಿ. ಆ ರೀತಿಯ ಭಾವವನ್ನು ಸಾಹಿತ್ಯ ಓದಕ ಲೋಕದಲ್ಲಿ ಪರಿಚಯಿಸಿದಂತಹ ಜೋಗಿಸರವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಓಗೊಟ್ಟು ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ಕ್ಷೇತ್ರದ ಸೌಭಾಗ್ಯ ಏನಂತ ಹೇಳಿದರೆ ಒಬ್ಬ ಜನನಾಯಕ ಕೇವಲ ತನ್ನ ಕಾರ್ಯವ್ಯಾಪ್ತಿಯನ್ನು ರಾಜಕೀಯ ಚೌಕಟ್ಟಿಗೆ ಸೀಮಿತವಾಗಿಸದೆ ಈ ನೆಲದ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ ಪಸರಿಸತಕ್ಕಂತಹ, ಅದನ್ನು ಸಂಭ್ರಮಿಸುವವರು ನಮ್ಮ ಶಾಸಕರಾಗಿರುವಂಥದ್ದು. ಕಳೆದ ಬಾರಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ನನಗೆ ಬೊಕ್ಕೆಗಳನ್ನು ತರಬೇಡಿ, ಬೊಕ್ಕೆಗಳ ಬದಲು ಬುಕ್ಕನ್ನು ತನ್ನಿ ಅಂತ ಹೇಳ್ತಾ ಇದ್ರು. ಶುಭಾಶಯ ಕೋರ್ಲಿಕ್ಕೆ ಬರುವವರಿಗೆ ಪುಸ್ತಕವನ್ನು ತನ್ನಿ ಅಂತ ಹೇಳುವಂತಹ ಚಿಂತನೆ ಉಳ್ಳಂಥವರು, ಬಹುಶಃ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ವಿರಳಾತಿ ವಿರಳ ಇಂತಹ ಮೌಲ್ಯವನ್ನು ಆದರ್ಶವನ್ನು ಇಟ್ಟುಕೊಂಡಂಥವ್ರು. ಅಭಿವೃದ್ಧಿಯ ಪರ್ವವನ್ನೇ ಸೃಷ್ಟಿ ಮಾಡಿದಂತಹ ಕಾರ್ಕಳ ಕ್ಷೇತ್ರದಲ್ಲಿ ಹಲವಾರು ಪ್ರಗತಿಪರ ಕೆಲಸಗಳು ಆಗ್ತಾ ಇದೆ. ಒಬ್ಬ ಮಾದರಿ ನಾಯಕ, ನಮ್ಮೆಲ್ಲರ ಜನಸ್ಪಂದನೆಯ ನಾಯಕ ಕೂಡ, ಸಜ್ಜನ ವ್ಯಕ್ತಿತ್ವ ಶ್ರೀ ವಿ ಸುನಿಲ್ ಕುಮಾರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷದ
ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರು ಮೈಕ್ನ ಮುಂದೆ ನಿಂತರೆ ನಿರರ್ಗಳವಾಗಿ ಮಂಕುತಿಮ್ಮನ ಕಗ್ಗವನ್ನು ಪಠಿಸಬಲ್ಲಂಥವರು, ಅದರ ಜೀವನ ಆದರ್ಶವನ್ನು ಅವರ ಕಂಚಿನ ಕಂಠದಲ್ಲಿ ಮನೋಜ್ಞವಾಗಿ ವರ್ಣಿಸುವಂಥವರು, ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಜೊತೆಗೆ ಬೆಂಬಲವಾಗಿ ನಿಲ್ಲುವಂಥವರು, ಅವ್ರನ್ನ ಕೂಡ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಯೋಜನೆಗಳಿಗೆ ಹಗಲು ಶ್ರಮಿಸ್ತಕ್ಕಂಥ ನಮ್ಮೆಲ್ಲ ಸ್ಥಾಪಕ ಮಿತ್ರರು, ವಿದ್ವಾನ್ ಗಣಪತಿ ಭಟ್, ಡಾಕ್ಟರ್ ಗಣನಾಥ್ ಶೆಟ್ಟಿ, ಅಮೃತ್ ರೈಯವರು, ಆದರ್ಶ್ ಎಂ ಕೆ, ಹಾಗೆ ವಿಮಲ್ ರಾಜ್ ಮತ್ತು ಗಣಪತಿ ಕೆ ಎಸ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮೆಲ್ಲ ಇವತ್ತು ಬಿಡುಗಡೆಗೊಳ್ಳುವಂಥ ಕೃತಿಯ ಲೇಖಕರು, ನಿಜ ಅರ್ಥದಲ್ಲಿ ಹೇಳಬೇಕಾದ್ರೆ ಅವರೆಲ್ಲರೂ ಇವತ್ತು ವೇದಿಕೆಯಲ್ಲಿ ಕುಳಿತು ಮಕ್ಕಳಿಗೆ ಮಾತನಾಡುವಂತಹ ಸ್ಫೂರ್ತಿಯನ್ನು ಕೊಡಬೇಕಾದಂಥವರು. ಸಮಯದ ಪರಿಧಿಯಲ್ಲಿ ನಾವು ಅವಕಾಶವನ್ನು ಮುಂದೆ ಹಾಕ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಕಾಲೇಜಿನಲ್ಲಿ ನಿರಂತರವಾಗಿ ಸಾಹಿತ್ಯ ಸಾಂಗತ್ಯ ಅಂತ ಕಾರ್ಯಕ್ರಮದ ಮೂಲಕ ಅವತ್ತಿನ ಒಳ್ಳೆಯ ಲೇಖಕರು ಮತ್ತು ಕವಿಗಳು ಬಂದು ಮಕ್ಕಳಿಗೆ ಮಾತನಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಗಂಟೆ ಮಕ್ಕಳಿಗೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಮಾತನಾಡಬೇಕಂತ ಹೇಳುವ ಬಯಕೆ ನಮ್ಮದು. ಕಾರ್ಯಕ್ರಮದಲ್ಲಿ 10ರಲ್ಲಿ 11 ಆಗಿ ನಮ್ಮ ಮಾತು ಅದರೊಟ್ಟಿಗೆ ಹೋಗೋದು ಬೇಡ. ಪ್ರತ್ಯೇಕವಾಗಿ ಅವರ ಚಿಂತನೆಗಳು, ಅವರ ಆಲೋಚನೆಗಳು ನಮ್ಮ ಮಕ್ಕಳ ಮನಸ್ಸನ್ನು ಮುಟ್ಟಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಲೇಖಕರು, ವಿಶೇಷವಾಗಿ ನಮ್ಮ ಪುಸ್ತಕ ಮನೆ ಪ್ರಕಟಣೆಯನ್ನು ಪುಸ್ತಕ ಮನೆ ಅಂತ ಹೇಳಿದರೆ ಒಂದು ಹೊಸ ನಾವೀನ್ಯತೆಯನ್ನು ನಾವು ಈ ಪುಸ್ತಕ ಹಂಚುವಂತಹ ಸಾಹಿತ್ಯ ಹಂಚುವ ಕೆಲಸದಲ್ಲಿ ಮಾಡಿಕ್ಕೆ ಹೊರಟಂಥವರು. ಪ್ರಕಟಣೆ ಕೂಡ ಅಂಥ ಒಂದು ಹೊಸ್ತನವನ್ನು, ಆಧುನಿಕ ಸ್ಪರ್ಶವನ್ನು ಕೊಡಬೇಕಂತ ಹೊರಟಾಗ ಅವರ ಮೆದುಳಿನ ಕೂಸನ್ನು ಅಕ್ಷರದ ರೂಪದಲ್ಲಿ ನಮ್ಮ ಕೈಗಿಟ್ಟರು, ನಮ್ಮ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟರು, ಭರವಸೆಯನ್ನು ಇಟ್ಟರು. ಅದರಂತೆ ಇವತ್ತಿನ ಈ ಕಾರ್ಯಕ್ರಮ ಸಾಕಾರಗೊಳ್ಳಿಕ್ಕೆ ಕೂಡ ಅವರ ನಂಬಿಕೆಯ ಕಾರಣ ಅಂತ ಹೇಳ್ತಾ, ನಮ್ಮ ಮೊದಲ ಪುಸ್ತಕವನ್ನೇ 1001 ಪುಸ್ತಕ ಅಂತ ಹೆಸರಿಡುವ ಮೂಲಕ 1000 ಪುಸ್ತಕದ ಹೊಳಹುಗಳನ್ನು, 1000 ಪುಸ್ತಕದ ಮೌಲ್ಯಗಳನ್ನು ಒಂದು ಪುಸ್ತಕ ತಂದಿರತಕ್ಕಂಥ ನರೇಂದ್ರ ಪೈ ಅವರನ್ನು, ಹಾಗೆ ಇಳಿಹಗಲಿನ ತೇವಗಳ ಮುಖಾಂತರ ಹಿರಿಯ ಚೇತನದ ಆಲೋಚನೆಗಳು ಕೊಟ್ಟಂತಹ ಯಶೋಧ ಮೋಹನ್ ಅವರನ್ನು, ಹೊಂಬೆಳಕು ಬರಹದ ಮೂಲಕ ಆಕಾಶವಾಣಿ ಪ್ರಕಟಗೊಂಡಂಥ ಚಿಂತನ ಬರಹಗಳನ್ನ ಕೊಟ್ಟಂಥ ಸುಧಾನಾಗೇಶ್ ಅವರನ್ನು, ಕಥಾ ಸವಿನೆನಪುಗಳ ಹಂದರದ ಮೂಲಕ ನೆನಪುಗಳ ಸಂಕಲನ ಕಟ್ಟಿಕೊಟ್ಟಂತಹ ವಾಣಿರಾಜ್ ಅವರನ್ನು, ಮಲೆನಾಡಿನ ಕಥನವನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸಿರ್ತಕ್ಕಂಥ 16 ಕೃತಿಗಳನ್ನು ಪ್ರಕಟ ಮಾಡಿರ್ತಕ್ಕಂಥ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರ್ ಅವರನ್ನು, ನಮ್ಮ ಕಾರ್ಕಳದ ಖ್ಯಾತ ವಾಗ್ಮಿಗಳು ಹಾಗೆ ತರಬೇತುದಾರರಾಗಿರ್ತಕ್ಕಂಥ ನನ್ನ ಪುಸ್ತಕದ ಮುನ್ನುಡಿನ ಬರೆದಿರ್ತಕ್ಕಂಥ ರಾಜೇಂದ್ರ ಭಟ್ ಅವರನ್ನು, ಹಾಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ರಾಜಶೇಖರ ಹಳೆಮನೆ ಅವರನ್ನು, ಇವರೆಲ್ಲರನ್ನ ಕೂಡ ನಾನು ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೆ 15 ಪುಸ್ತಕಗಳಲ್ಲಿ 5 ಪುಸ್ತಕಗಳು ನಮ್ಮ ಕಾಲೇಜಿನ ಸಾಹಿತಿಗಳು ಬರೆದಿರುವಂಥದ್ದು. ಈ ಎಲ್ಲ ಕೃತಿಗಳು ಪ್ರಕಟಗೊಳ್ಳಬೇಕಾದ್ರೆ ಅದರ ಹಿಂದೆ ತುಂಬ ಶ್ರಮ ಇದೆ. ಆ ಕೃತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದನ್ನು ಮೊದಲು ಓದಬೇಕು. ಆ ಓದುವ ಸಾಹಸವನ್ನು ಮಾಡಿದಂಥವರು, ಪುಸ್ತಕಗಳ ಹಿಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಕ್ಕಂತಹ ನಮ್ಮ ಹಿರಿಯ ಕಾದಂಬರಿಕಾರರು ಆಗಿರ್ತಕ್ಕಂತಹ ಅನುಬೆಳ್ಳಿ ಅವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅದರ ಜೊತೆಗೆ ಒಲವದಾರೆ ಕಥಾ ಸಂಕಲನ ಬರೆದಿರ್ತಕ್ಕಂಥ ನಮ್ಮ ಉಡುಪಿ ವಿಭಾಗದ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರನ್ನು, ಹಾಗೆ ಪದಪುಂಜಗಳ ಮೂಲಕ ಸಾಹಿತ್ಯದ ವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಇರತಕ್ಕಂಥ ಲಕ್ಷ್ಮಣ್ ಬಜಿಲ ಅವರನ್ನು, ಸಣ್ಣ ಕಥೆಗಳ ಮೂಲಕವೇ ಗುರುತಿಸಿಕೊಂಡಂತಹ ಮಹೇಶ್ ಪುತ್ತೂರ್ ಅವರನ್ನು, ಸಾಹಿತ್ಯಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಲಲಿತಾ ಮುದ್ರಾಡಿ ಅವರನ್ನು, ಎಲ್ಲರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯರು, ವಿಶೇಷವಾಗಿ ಜೋಗಿ ಸರ್ ಅವರ ಆತ್ಮೀಯರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಕೊಂಟಿನಿ ಅವರು, ಈ ಕಾಲಘಟ್ಟದ ಗುರುತಿಸಿಕೊಂಡಂತಹ ಪ್ರಖ್ಯಾತ ಸಾಹಿತಿಗಳು ಗೋಪಾಲಕೃಷ್ಣ ಕೊಂಟಿನಿ ಅವರು. ಮೊನ್ನೆ ಅವರ ಓನ್ಲಿ ಪಾಲಿಟಿಕ್ಸ್ ಕೃತಿಯನ್ನು ನಾನು ಓದ್ತಾ ಇದ್ದೆ. ಬರಹಗಳು ಹೇಗೆ ಮನ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ಅವರು ಬಳಸುವಂತಹ ಆ ಸರಳ ಶೈಲಿ, ವಿಶೇಷವಾಗಿ ಇವತ್ತು ಪತ್ರಕರ್ತ ದಿನಾಚರಣೆ ಕೂಡ, ಒಬ್ಬ ಖ್ಯಾತ ಪತ್ರಕರ್ತರಾಗಿ ಅಂತಹ ಸಾಹಿತ್ಯವನ್ನು ಕೊಡ್ತಾ ಇರತಕ್ಕಂಥ ಗೋಪಾಲಕೃಷ್ಣ ಕುಂಟಿನಿ ಅವರು ಇವತ್ತು ಮಧ್ಯಾಹ್ನದ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇವತ್ತಿನ ಸಭಾಂಗಣದಲ್ಲಿ ಬೆಳಗ್ಗೆ ಇದ್ದಾರೆ, ಮಧ್ಯಾಹ್ನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಗೋಪಾಲಕೃಷ್ಣ ಕುಂಟಿನಿಯವರ ಹಾಗೆ ರಾಜಶೇಖರ ಹಳೆಮನೆಯವರ ಜೊತೆಗೆ ನಮ್ಮ ಜೋಗಿ ಸರ್ ಸಂವಾದ ಆಗಲಿಕ್ಕಿದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯರು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂತಹ ಸಮಾಜ ಸೇವೆಯಲ್ಲಿ ಭಾಗಿಯಾಗುವಂಥ ನಿತ್ಯಾನಂದ ಪೈ ಅವರನ್ನ, ಸಂತೋಷ್ ಶೆಟ್ಟಿ ಅವರನ್ನು, ಪೂರ್ಣಿಮಾ ಶೆಣೆಯವರನ್ನು, ಹಾಗೆ ವಿಶೇಷವಾಗಿ ಪತ್ರಕರ್ತರು,
ನಮ್ಮ ಹಲವಾರು ಕಾರ್ಯಕ್ರಮ ನಡುವೆ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ಮೇಲೆ ಪ್ರೀತಿಯನ್ನು ಇಟ್ಟು ಬಂದಿದ್ದಾರೆ. ಶರೀಫ್ ಅವರು, ರಾಮ ಜಕ್ಕಾರ ಅವರು, ಹಾಗೆ ನಮ್ಮೆಲ್ಲ ಸನ್ಮಾನ್ಯ ಮಿತ್ರರನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ನನ್ನ ಬಾಲ್ಯದಿಂದಲೇ ನನಗೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿರ್ತಕ್ಕಂಥ ನನ್ನ ಅಪ್ಪ ಅಮ್ಮ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರನ್ನು ಪತ್ರಿಕಾ ಬಳಗದವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭಾಗಿಯಾಗಲಿಕ್ಕೆ ನಾವು ಮಾಡಿರುವಂಥದ್ದು ಒಂದು ಮೂಲ ಉದ್ದೇಶ. ಸಾಹಿತ್ಯ ಹೇಗೆ ನೀವೀಗ ಬೇರೆ ಬೇರೆ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಿಮ್ಮನ್ನು ನೀವು ನಿಮ್ಮ ಭಾವನೆಗಳನ್ನು ಒಂದು ಕಡೆ ಕೂಡಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಇದೆಯೋ, ಆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು, ಅದನ್ನು ಸಾಹಿತ್ಯವನ್ನು ನಾವು ಪಡೆದುಕೊಳ್ಳುವ ಮೂಲಕ ಅದನ್ನು ಎಂಜಾಯ್ ಮಾಡ್ತಕ್ಕಂತಹ ಆ ಎಲ್ಲ ನಮ್ಮ ಒತ್ತಡಗಳಿಗೆ ತಂಪನ್ನು ಎರಗಿಸ್ತಕ್ಕಂತಹ ಕಾರ್ಯಕ್ರಮ ಇದಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿರುವಂಥದ್ದು. ಇದರ ಜೊತೆಗೆ ಬದುಕಿನಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ ಪಿ ಯು ಸಿ ಆದ ನಂತರವೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ನೀವು ಸಾಹಿತ್ಯವನ್ನು ಓದುವಂತಹ, ಸಾಹಿತ್ಯವನ್ನು ಬರೆಯುವಂಥ ಕೆಲಸದಲ್ಲಿ ನಿಮಗೆ ಪ್ರೇರಣೆ ಸಿಗಲಿ. ಅಂತಹ ಪ್ರೇರಣೆಯೊಂದಿಗೆ ಬದುಕಿನಲ್ಲಿ ನಾವು ಗೆಲುವಾದ ಬದುಕನ್ನು ಬಾಳ್ಬೇಕು, ಆ ಬದುಕು ಚೆಲುವಾಗಿ ಕೂಡ ಇರಬೇಕು, ಅದಕ್ಕೆ ಸಾಹಿತ್ಯದ ಒಲವು ಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಅನ್ನುವಂತೆ ಭಗವತ್ ಸ್ವರೂಪಿ ದೀಪವನ್ನು ಬೆಳಗುವುದರ ಮುಖೇನ ಈ ಸಮಾರಂಭಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ಅತಿಥಿವರೇಣ್ಯರಾದ ಶ್ರೀ ಸುನೀಲ್ ಕುಮಾರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುಸ್ತಕವು ಹೊಸ ಆಲೋಚನೆಗಳ ಮೂಲಕ ನಮ್ಮ ಚಿಂತನೆಗೆ ಹೊಸ ದಿಗಂತವನ್ನು ತೋರಿಸುತ್ತದೆ. ಈ ಸಮಾರಂಭದ ಪ್ರಧಾನ ಹಂತವನ್ನು ತಲುಪಿದ್ದೇವೆ. ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ 15 ಲೇಖಕರ 15 ಕೃತಿಗಳು ಈ ದಿನ ಲೋಕಾರ್ಪಣೆಗೊಳ್ಳುತ್ತಿದೆ. ಕರುನಾಡು ಕಂಡ ಶ್ರೇಷ್ಠ ಕೃತಿಕಾರರಲ್ಲಿ ಒಬ್ಬರಾದ ಶ್ರೀ ಗಿರೀಶ್ ರಾವ್ ಹತ್ವಾರ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಕೃತಿಗಳನ್ನು ಲೋಕಾರ್ಪಣೆ ಮಾಡಬೇಕಾಗಿ ವಿನಮ್ರವಾಗಿ ವಿನಂತಿಸ್ತೇನೆ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು. ಇಂತಹ 7 ಜನ ಸಮಾನ ಮನಸ್ಕ ಶಿಕ್ಷಕರಿಂದ ಯುವ ಬರಹಗಾರರಿಗೆ ಪ್ರೇರಣೆ ನೀಡಲು ಹಾಗೂ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅಕ್ಟೋಬರ್ 16, 2023 ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ತನ್ನ ಮೊದಲ ಶಾಖೆಯನ್ನು ಪ್ರಾರಂಭಿಸಿತು. ತದನಂತರ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡ ಈ ಸಂಸ್ಥೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಈಗಾಗಲೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಪುಸ್ತಕ ಪೋಷಕ ಯೋಜನೆ ಎಂಬ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ತಲುಪಿಸಲಾಗುತ್ತಿದೆ. ಚಿಗುರು ಬರಹಗಾರರನ್ನು ಗುರುತಿಸಿ ಅವರಲ್ಲಿನ ಸಾಹಿತ್ಯ ಪರಿಚಯವನ್ನು ಹೊರಜಗತ್ತಿಗೆ ಪರಿಚಯಿಸುವ ಧ್ಯೇಯದಿಂದ ಪುಸ್ತಕ ಪ್ರಕಾಶನವನ್ನು ಪ್ರಾರಂಭಿಸಿ ಇಂದು ಪುಸ್ತಕ ಲೋಕಕ್ಕೆ ತನ್ನ ಮೊದಲ ಪ್ರಕಟಣೆಯ ಮೂಲಕ 15 ಪುಸ್ತಕಗಳನ್ನು ಸಾಹಿತ್ಯ ಪ್ರಪಂಚಕ್ಕೆ ಪರಿಚಯಿಸಲಾಗುತ್ತಿದೆ. ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ 15 ಪುಸ್ತಕಗಳ ಪರಿಚಯ. ಖ್ಯಾತ ವಿಮರ್ಶಕರಲ್ಲಿ ಒಬ್ಬರಾದ ನರೇಂದ್ರ ಪೈರವರ 5 ವಿಮರ್ಶನಗಳನ್ನು ಒಳಗೊಂಡ 1001 ಪುಸ್ತಕ. ಕೌಟುಂಬಿಕ ಜೀವನದ ಗತಿಯನ್ನು ವಿಮರ್ಶಿಸುವ ಯಶೋಧ ಮೋಹನ್ ರವರ ಇಲಿ ಹಗಲಿನ ದೇವಗಳು ಎಂಬ ಕಥಾ ಸಂಕಲನ. ಚಿಂತನಾ ಬರಹಗಳ ಉಗುಚ್ಛವಾಗಿರುವ ಸುಧಾ ನಾಗೇಶ್ ರವರ ಹೊಂಬೆಳಕು. ಈಗಿನ ಮತ್ತು ಅಂದಿನ ಜೀವನದಲ್ಲಿ ಆದ ಬದಲಾವಣೆಗಳನ್ನು ಕಣ್ಮುಂದೆ ಕಾಣುವಂತೆ ಚಿತ್ರಿಸುವ ವಾಣಿರಾಜ್ ರವರ ಸವಿ ನೆನಪುಗಳ ಹಂದರ ಎಂಬ ಕಥಾ ಸಂಕಲನ. ಮಲೆನಾಡಿನ ಜೀವನ ಶೈಲಿಯನ ಹಿರಿಮೆ, ಗರಿಮೆ, ಆಚಾರ ವಿಚಾರ, ಆಚರಣೆಗಳ ಕುರಿತು ಬಿತ್ತರಿಸುವ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ರವರ ಮಲೆನಾಡಿನ ಕಥಾ ಸಂಕಲನ ಜೀವನಯಾನ ಕೃತಿ. ಪತ್ತೆದಾರಿ ಕಾದಂಬರಿಗಳ ಜನಪ್ರಿಯ ಲೇಖಕ ಅನುಬೆಳ್ಳೆಯವರು ಬರೆದ ಜೊತೆಯಾಗಿ ಬೆಳೆಯೋಣ ಎಂಬ ಧ್ಯೇಯವನ್ನು ಹೊತ್ತ ನಗುವ ನಯನ ಮಧುರ ಮೌನ ಕಾದಂಬರಿ. ನೈಜ ಜೀವನದ ಅನುಭವಗಳು ಸಾರವೇ ಆಗಿರುವ ರಾಮಕೃಷ್ಣ ಹೆಗಡೆಯವರು ಬರೆದಿರುವ ಕವನ ಸಂಕಲನ ಒಲವಧಾರೆ. ಸಾಹಿತ್ಯ ಲೋಕದಲ್ಲಿ ಪ್ರತಿಭಾನ್ವಿತ, ಉದಯೋನ್ಮುಖ,
ಬರಹಗಾರನಾಗಿ ಗುರುತಿಸಿಕೊಂಡಿರುವ ಲಕ್ಷ್ಮಣ್ ಬಜಿಲರವರ ಕವನ ಸಂಕಲನ ನಿರ್ವಾಣ. ಬಿಡುಗಡೆಗೂ ಮುನ್ನವೇ 3,000 ಪ್ರತಿಗಳು ಓದುಗರ ಕೈ ತಲುಪಿ ಮೂರನೇ ಮುದ್ರಣ ಕಂಡಿರುವ ಅಶ್ವಥ್ ಎಸ್ ಎಲ್ ರವರು ಬರೆದ ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರವಾಗಿರುವ ಅರಿವಿನ ದಾರಿ ಎಂಬ ಪುಸ್ತಕ. ಖ್ಯಾತ ವಾಗ್ಮಿಗಳು ರಾಷ್ಟ್ರಮಟ್ಟದ JCI ತರಬೇತುದಾರರಾಗಿರುವ ರಾಜೇಂದ್ರ ಭಟ್ ರವರ ರಾಜಪಥ ಲೇಖನಗಳ ಪುಸ್ತಕ. ಕಾರ್ಕಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಖ್ಯಾತ ವಾಗ್ಮಿಗಳು, ಸಾಹಿತಿಗಳು ಆಗಿರುವ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿರವರ ಸಾರ್ಥಕ ಜೀವನಕ್ಕೆ ಕಗ್ಗೋಪದೇಶ ಎಂಬ ಲೇಖನಗಳ ಪುಸ್ತಕ. ತಂದೆ ಅಂಬಾತನಯ ಮುದ್ರಾಡಿಯವರಿಂದ ಪಡೆದ ಕಾವ್ಯಶಕ್ತಿ, ಶಿಕ್ಷಕಿಯಾಗಿ ಪಡೆದುಕೊಂಡ ಕಾರ್ಯಶಕ್ತಿಯ ಮುಖಾಂತರ ಪಡಿಮೂಡಿದ ಲಲಿತಾ ಮುದ್ರಾಡಿಯವರ ಕವನ ಸಂಕಲನ ಅರ್ಥವಾಗದವರು. ಸಾಮಾಜಿಕ ಸಂದೇಶವನ್ನು ಸುಂದರವಾದ ಮಲೆನಾಡ ಪರಿಸರದ ಕಥೆಯೊಂದಿಗೆ ಬೆರೆಸಿ ಆಡು ಭಾಷೆಯಲ್ಲಿ ಓದುಗರಿಗೆ ಉಣಬಡಿಸುವ ಕಥಾಪ್ರಸಂಗಗಳು ದಿಗಂತ್ ಬಿಂಬೈಲ್ ರವರ ಕೊಂದ್ ಪಾಪ ತಿಂದ್ ಪರಿಹಾರ. ಸೂಕ್ಷ್ಮ ಸಂವೇದನೆಯ ಕಥೆಗಾರ ಹಾಗೂ ವಿಮರ್ಶಕರಾಗಿರುವ ಡಾಕ್ಟರ್ ರಾಜಶೇಖರ್ ಹಳೆಮನೆಯರವರ ಒಡಲುಗೊಂಡವರು ಕಾದಂಬರಿ. ಚುಟುಕು ಕಥೆಗಳ ಬರಹಗಾರ ಹಾಗೂ ಖ್ಯಾತ ಯಕ್ಷಗಾನ ಕಲಾವಿದರಾಗಿರುವ ಮಹೇಶ್ ಪುತ್ತೂರವರ ಕಾದಂಬರಿ ವರ್ಣ. ಬಿಡುಗಡೆಗೊಳ್ಳುತ್ತಿರುವ ಈ ಎಲ್ಲ ಪುಸ್ತಕಗಳಿಗೆ ಶುಭ ಹಾರೈಸುತ್ತಾ ಇನ್ನಷ್ಟು ಇಂತಹ ಮಹೋನ್ನತ ಕೃತಿಗಳು ಇವರಿಂದ ಮೂಡಿ ಬರಲಿ ಎಂಬ ಸದಾಶಯದೊಂದಿಗೆ ಕ್ರಿಯೇಟಿವ್ ಪುಸ್ತಕ ಮನೆಯ ಆತ್ಮೀಯ ಅಭಿನಂದನೆಗಳು. ನಿತ್ಯವೆನ್ನುವುದು ಜ್ಞಾನ ಸಾಗರವಾದರೆ ಆ ಸಾಗರದತ್ತ ನಮ್ಮನ್ನು ಕರೆದೊಯ್ಯುವ ನಾವಿಕ ಸಾಹಿತಿ. ಸಾಹಿತ್ಯ ಸಾಗರದಾಚೆ ಕರೆದೊಯ್ಯುವ ಅಂತಹ ಒಬ್ಬ ಶ್ರೇಷ್ಠ ನಾವಿಕ ಜೋಗಿ ಅವರಿಗೆ ಇದೀಗ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಕ್ರಿಯೇಟಿವ್ ಪುಸ್ತಕ ಮನೆಯ ಪರವಾಗಿ ಅಭಿಮಾನಿಗಳ ಅಭಿಮಾನದ ದ್ಯೋತಕವಾಗಿ ಸನ್ಮಾನ ಕಾರ್ಯಕ್ರಮ. ಗೌರವಾನ್ವಿತರು ಇದನ್ನು ಸ್ವೀಕರಿಸಬೇಕಾಗಿ ಸಂಸ್ಥೆಯ ಸಪ್ತ ಸಂಸ್ಥಾಪಕರ ಅತಿಥಿಗಳೊಡಗೂಡಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲೈಫ್ ಈಸ್ ಬ್ಯೂಟಿಫುಲ್. ಪ್ರೀತಿಸುವವರನ್ನು ಕೊಂದುಬಿಡಿ. ನೀವು ದೇವರನ್ನು ನಂಬಬೇಡಿ. ಇಂತಹ ಶೀರ್ಷಿಕೆಗಳಿಂದ ಸಾಹಿತ್ಯ ಲೋಕದಲ್ಲಿ ಜೋಗಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಗಿರೀಶ್ ರಾವ್ ಹಟ್ವಾರ್ ಅವರ ಕಿರುಪರಿಚಯ. ಕನ್ನಡ ಸಾಹಿತ್ಯದ ಪ್ರಮುಖ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಜೋಗಿಯವರು ಕಾದಂಬರಿಕಾರ, ಕವಿ, ಪತ್ರಕರ್ತ ಹಾಗೂ ಚಲನಚಿತ್ರ ಬರಹಗಾರರಾಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ತಮ್ಮ ವಿಶೇಷ ಶೈಲಿಯ ಬರವಣಿಗೆಯಿಂದ ಓದುಗರ ಮನಸ್ಸು ಗೆದ್ದಿರುವ ಜೋಗಿ ಅವರು ತಮ್ಮ ಸಾಹಿತಿ ಜೀವನವನ್ನು 1980ರ ದಶಕದಲ್ಲಿ ಪ್ರಾರಂಭಿಸಿದರು. ಅವರ ಮೊದಲ ಕಾದಂಬರಿ ಪರ್ಪಲ್ 1986ರಲ್ಲಿ ಬಿಡುಗಡೆಯಾಯಿತು. ಇದಕ್ಕೆ ಸಾಕಷ್ಟು ಮೆಚ್ಚುಗೆಗಳು ಲಭಿಸಿತು. ಅವರ ಕಾದಂಬರಿಗಳು ಮತ್ತು ಕಥೆಗಳು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ನೂತನ ಚೇತನೆಯನ್ನು ನೀಡಿವೆ. 3 ದಿನ 3 ರಾತ್ರಿ ಮತ್ತು ಗಾಳಿ ಬೀಸುವ ಕಥೆ ಅವರ ಕೆಲ ಪ್ರಮುಖ ಕೃತಿಗಳಲ್ಲಿ ಸೇರಿವೆ. ಪತ್ರಿಕೋದ್ಯಮದಲ್ಲಿ ಕೂಡ ಜೋಗಿಯವರು ತಮ್ಮ ಸಾಂದರ್ಭಿಕ ಬರಹಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಅನೇಕ ಓಕುಳಿ ಮತ್ತು ಭೂಮಿ ಬರಹ ಅವರ ಪ್ರಸಿದ್ಧ ಕಾಲಂಗಳು. ಇವರ ಲೇಖನಗಳು ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ವಿಷಯಗಳನ್ನು ಸುಲಭವಾಗಿ ತಿಳಿಯುವಂತೆ ವರ್ಣಿಸುತ್ತವೆ. ಚಲನಚಿತ್ರರಂಗದಲ್ಲಿಯೂ ತಮ್ಮದೇ ಆದ ಹೆಜ್ಜೆ ಗುರುತು ಬರೆದಿದ್ದಾರೆ. ಸಮರಸ ಮತ್ತು ಅಂತೂ ಇಂತೂ ಸಂತೋಷ ಮುಂತಾದ ಚಿತ್ರಗಳಿಗೆ ಕಥೆ, ಸಂಭಾಷಣೆಗಳನ್ನು ಬರೆದಿದ್ದಾರೆ. ಇವರ ಸಿನಿಮಾ ಬರವಣಿಗೆಯು ನವೀನತೆ ಮತ್ತು ಹೃದಯಸ್ಪರ್ಶಿ ಕಥಾವಸ್ತುವಿನ ಮೂಲಕ ಜನರನ್ನು ಆಕರ್ಷಿಸುತ್ತದೆ. ಕಾವ್ಯಗಳು ಮತ್ತು ಕವನಗಳ ಮೂಲಕ ಅವರು ಕನ್ನಡದ ಕಾವ್ಯ ಲೋಕದಲ್ಲೂ ತಮ್ಮದೇ ಆದ ಸ್ಥಾನ ಪಡೆದುಕೊಂಡಿದ್ದಾರೆ. ಮೌನದ ಮೆರೆದ ಮತ್ತು ನೀಲಿ ಹಕ್ಕಿಯ ಹಾಡು ಅವರ ಪ್ರಸಿದ್ಧ ಕವನ ಸಂಕಲನಗಳಾಗಿ ವಿಶ್ರುತವಾಗಿದೆ. ಜೋಗಿಯವರ ಬರಹಗಳಲ್ಲಿನ ವ್ಯಕ್ತಿತ್ವಗಳು ಹಾಗೂ ಸಾಮಾಜಿಕ ಪರಿಸ್ಥಿತಿಗಳ ಅನಾವರಣವು ಓದುಗರಿಗೆ ಗಂಭೀರ ಆಲೋಚನೆಗೆ ತಳ್ಳುತ್ತದೆ. ಗಿರೀಶ್ ರಾವ್ ಹಟ್ವಾರ್ ಜೋಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಮಹತ್ವಪೂರ್ಣ ಪಾತ್ರದಿಂದ ಮುಂದಿನ ಪೀಳಿಗೆ ಬರಹಗಾರರಿಗೆ ಪ್ರೇರಣೆಯಾಗಿದೆ. ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಜೋಗಿಯವರ ಅನನ್ಯ ಸೇವೆಗಳನ್ನು ಗೌರವಿಸುತ್ತಾ ಮುಂಬರುವ ಬರಹಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಇದೀಗ ಮುಖ್ಯ ಅತಿಥಿಗಳ ಮಾತು ಶ್ರೀ ಜೋಗಿ ಅವರಿಂದ. ವೇದಿಕೆ ಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಸಮಯವನ್ನು ಕೊಟ್ಟು ಬಂದಿರುವಂಥ ಕಾರ್ಕಳದ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರೇ ಹಾಗೂ
ಇವತ್ತು ಬಿಡುಗಡೆ ಆದಂತಹ 15 ಪುಸ್ತಕಗಳ ಪೈಕಿ ಒಂದು ಪುಸ್ತಕವನ್ನು ಬರೆದಿರುವಂತಹ ಪ್ರಖ್ಯಾತ ವಾಗ್ಮಿಗಳಾದ ಶ್ರೀ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರೇ ಹಾಗೂ ಕ್ರಿಯೇಟಿವ್ ಸಂಸ್ಥೆಯ ಸಪ್ತರ್ಷಿಗಳೇ, 7 ಜನ ಇದ್ದೀರಿ. ಗುರುಗಳನ್ನು ಋಷಿಗಳು ಅಂತ ಹೇಳ್ಬೋದು. ಹಳೆ ಕಾಲದಲ್ಲಿ ಉಪನಿಷತ್ತನ್ನು ಕೊಟ್ಟಂಥವರು, ಅವರು ಋಷಿಗಳ ಥರ. ಹೀಗಾಗಿ ನಿಮ್ಮನ್ನೆಲ್ಲ ಮುಂದೆ ನಡೆಸ್ಕೊಂಡು ಹೋಗುವಂಥವರು. ಒಂದು ಇವತ್ತು ಸೋಷಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಲೈಕ್ ಬರೋದು ಯಾವುದಕ್ಕೆ ಅಂತ ಹೇಳಿದರೆ, ಯಾರಾದರೂ ನನಗೆ ಗಂಡು ಮಗು ಹುಟ್ಟಿದೆ ಅಥವಾ ನನಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ಒಂದು ಪೋಸ್ಟ್ ಹಾಕಿದಾಗ, ಫೇಸ್ಬುಕ್ಕಲ್ಲಿ ಯಾರಾದ್ರೂ ಹಾಕಿದರೆ ಒಂದು ಮಗುವಾಯಿತು ನನಗೆ ಅಂತ ಹೇಳಿದಾಗ ಅತ್ಯಂತ ಹೆಚ್ಚು ಲೈಕ್ ಬರೋದು. ಆದರೆ ಇವತ್ತು ಇವರಿಲ್ಲಿ ಇಷ್ಟೊಂದು ಪುಸ್ತಕಗಳ ಜನನ ಆಗಿದೆ, ಇಷ್ಟೊಂದು ಪುಸ್ತಕಗಳು ನಿಮಗೆ ಸಿಕ್ಕಿದ್ದಾವೆ, ಇಷ್ಟೊಂದು ಪುಸ್ತಕಗಳು ಲೇಖಕರಿಂದ ಬರೆಯಲ್ಪಟ್ಟು 15,000-16,000 ಓದುಗರನ್ನು ತಲುಪಲಿಕ್ಕೆ ಸಿದ್ಧವಾಗಿವೆ. ಇಂಥ ಸಂದರ್ಭದ ಸನ್ನಿವೇಶದಲ್ಲಿ ಹಾಜರಿರುವುದು ಬಹಳ ಸಂತೋಷದ ಕೆಲಸ. ಮತ್ತು ಇದನ್ನು ಮಾಡ್ತಿದ್ದಾರಲ್ಲ, ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನು ಹೇಳಬೇಕು ಅಂತೇಳಿ. ಹಲವಾರು ಕಾಲೇಜುಗಳಿಗೆ ಹೋಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅವರ ಮನಸ್ಸಲ್ಲೇನಿದೆ ಅಂತ ತಿಳ್ಕೊಂಡು ಬಂದ ನಂತರ ನನಗೆ ಈ ಕಾಲೇಜಿಂದ ಒಂದು ಫೋನ್ ಬಂದಾಗ ಭಾಳ ಸಂತೋಷ ಮತ್ತು ಆಶ್ಚರ್ಯ ಆಯಿತು. ಯಾಕಂದರೆ ಇವರು, ನಾವು ಪುಸ್ತಕ ಮನೆ ಅಂತ ಮಾಡಿದ್ದೀವಿ, ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ, ಪುಸ್ತಕಗಳನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಲೇಖಕರ ಪುಸ್ತಕಗಳನ್ನು ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನರೇಂದ್ರ ಪೈ ಅಂತಹ ಬಹಳ ದೊಡ್ಡ ವಿಮರ್ಶಕರವರು, ಲೇಖಕರು ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ, ಯಾರು ವಿಮರ್ಶಕರಿಗೆ ಸ್ವಾರ್ಥವೇ ಇರುವುದಿಲ್ಲ ಅಂತ. ಅವರು ಇನ್ನೊಬ್ಬರ ಪುಸ್ತಕದ ಬಗ್ಗೆ ಬರೆಯೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರನ್ನು ಮೆಚ್ಚಿಕೊಳ್ಳೋದು. ಅಂಥ ಪುಸ್ತಕಗಳಿಂದ ಹಿಡಿದು ಹೊಸದಾಗಿ ಬರಲಿಕ್ಕೆ ಆರಂಭಿಸಿದಂಥ ಲೇಖಕರ ತನಕ ಈ ಪುಸ್ತಕಗಳನ್ನು ಇವತ್ತು ಏನು ಬಿಡುಗಡೆ ಮಾಡಿದಾರಲ್ಲ, ಇಂಥ ಒಂದು ಸಂಸ್ಥೆಯಲ್ಲಿ ಓದುವುದು ನಿಮ್ಮ ಪಾಲಿಗೆ ಒಂದು ಅಭಿಮಾನ ಮತ್ತು ಹೆಮ್ಮೆ ಆಗಬೇಕು. ಯಾಕಂದರೆ ಎಲ್ಲ ಕಡೆ ಸಿಗೋದಿಲ್ಲ ಇದು. ಇವತ್ತು ಪುಸ್ತಕದ ಬಗ್ಗೆ ಈಗ ಮಾತಾಡ್ತಿದ್ದಾಗ ಶಾಸಕರು ಒಂದು ಮಾತು ಕೇಳಿದರು, ಇವತ್ತಿನ ಓದುಗರು ಎಷ್ಟು ಯಾವ ಸಂಖ್ಯೆಯಲ್ಲಿದ್ದಾರೆ, ಹಿಂದಿನ ಥರ ಓದ್ತಾರಾ, ಅವರ ಓದಿನ ಮಟ್ಟ ಹೇಗಿದೆ, ಪುಸ್ತಕಗಳ ಪ್ರಕಾಶನ ಹೇಗಿದೆ ಅಂತೇಳಿ. ನಾನು ಕಳೆದ ವರ್ಷ ಒಂದು ದಾಖಲೆಯನ್ನು ತೆಗೆದು ನೋಡ್ತಾ ಇದ್ದೆ. ಸುಮಾರು 14,000 ಪುಸ್ತಕಗಳು ಕನ್ನಡದಲ್ಲಿ ಪ್ರತಿ ವರ್ಷ ಪ್ರಿಂಟ್ ಆಗುತ್ತೆ. ಈ 14,000 ಪುಸ್ತಕಗಳಲ್ಲಿ ಸುಮಾರು 8,000 ಪುಸ್ತಕಗಳ ಲೇಖಕರು ಪ್ರಥಮ ಬಾರಿಗೆ ಪುಸ್ತಕ ಬರೆದವರಾಗಿರ್ತಾರೆ. ಮತ್ತು ಅವರ ವಯಸ್ಸು ಸುಮಾರು 20-25 ಆಗಿರುತ್ತೆ. ಅಂದರೆ ಇನ್ನೊಂದು 2 ವರ್ಷ ಹೋದರೆ ನೀವು ಪುಸ್ತಕ ಬರೀತೀರಿ. ಸೊ ನಿಮ್ಮ ವಯಸ್ಸಿನ ಹುಡುಗರು ಪುಸ್ತಕವನ್ನು ಬರೀಲಿಕ್ಕೆ ಆರಂಭಿಸ್ತಾರೆ. ಯಾಕೆ ಆರಂಭಿಸ್ತೀರಿ? ನಿಮಗಿಲ್ಲಿ ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಅದಾದಮೇಲೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಕೈ ತುಂಬ ಸಂಬಳ ಬರುತ್ತೆ, ನಿಮಗೆ ಬೇಕಾದ್ದೆಲ್ಲ ನಿಮ್ಮ ಶಿಕ್ಷಣದಿಂದ ಸಿಗುತ್ತೆ. ಆದರೆ ಯಾಕೆ ಪುಸ್ತಕವನ್ನು ಲೇಖಕ ಬರೀತಾನೆ ಅಥವಾ ಪುಸ್ತಕವನ್ನು ಓದ್ತಾನೆ ಅಂದರೆ, ನಂದೊಂದು ವಾದ ಇದೆ. ಶಿಕ್ಷಣ ಇರುವುದು ಸಂಪಾದನೆಗೆ, ಓದು ಇರುವುದು ಸಂತೋಷಕ್ಕೆ ಅಂತ. ನಿಮ್ಮ ಯಾವ ಶಿಕ್ಷಣ ಕೂಡ ನಿಮಗೆ ನಿಜವಾದ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಬೇಕಾದ ಒಂದು ಬಿಡುಗಡೆ ಅಂತ ನಾವು ಹೇಳ್ತೀವಲ್ಲ, ಆ ಬಿಡುಗಡೆಯನ್ನು ನಿಮಗೆ ನಿಜವಾಗಿ ಕೊಡುವುದು ನಿಮ್ಮ ಜ್ಞಾನ ಅಲ್ಲ, ನಿಮ್ಮ ಭಾವದ ಮೂಲಕ ನೀವೇನನ್ನು ಪಡ್ಕೊಳ್ತೀರಿ ಅಂತೇಳಿ. ನಿಮ್ಮ ಭಾವ ಜಗತ್ತನ್ನು ವಿಸ್ತಾರ ಮಾಡುವಂಥ ಸಂಗತಿ ಪುಸ್ತಕಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮನ್ನು ಇಲ್ಲಿ ಹೊತ್ತು ಕೂತ್ಕೊಂಡು ದ್ವಿತೀಯ PUC ವಿದ್ಯಾರ್ಥಿಗಳನ್ನು ನೋಡುವಾಗ ನನಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ನಿಮ್ಮಲ್ಲಿ ಒಂದು 1/4 ಮಂದಿ ಆದರೂ ಈ ಪುಸ್ತಕವನ್ನು ಓದಿದರೆ ಎಷ್ಟೋ ವರ್ಷಗಳ ನಂತರ ಮುಂದೆ ಒಂದ್ಸಲ ಹಿಂತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಸಂಗತಿ ನಡೆಯಿತು, ಒಂದು ಪುಸ್ತಕವನ್ನು ಓದಿ ಬದಲಾಯಿತು ಅಂತ. ಒಂದು ಒಳ್ಳೆಯ ಪದ್ಯ ಇದೆ, ಆ ಪದ್ಯ ಹೇಗೆ ಒಂದು ಕಡೆ ಎಂಡ್ ಆಗುತ್ತೆ ಅಂದರೆ, ದೆನ್ ಒನ್ ಡೇ ಅಂತ, ಅಂದರೆ ಆಮೇಲೆ ಒಂದು ದಿನ ಅಂತ. ಅದರಲ್ಲಿ ಅವನು ಕವಿತೆ ಬರೆದವನು ಹೇಳ್ತಾನೆ, ನಾನು ಏನೂ ಮಾಡ್ತಾ ಇರಲಿಲ್ಲ ಜೀವನದಲ್ಲಿ, ಭಾಳ ಸೋಮಾರಿಯಾಗಿದ್ದೆ. ನನ್ನ ಜೊತೆಗಿದ್ದವರೆಲ್ಲ ಓದ್ತಾ ಇದ್ದರು, ಓಡ್ತಾ ಇದ್ದರು, ಆಟ ಆಡ್ತಾ ಇದ್ದರು, ಏನೇನೋ ಮಾಡ್ತಾ ಇದ್ದರು, ನಾನು ಸುಮ್ಮನೆ ಇದ್ದೆ. ಬಟ್ ದೆನ್ ಒನ್ ಡೇ, ಒಂದು ದಿವಸ ನಿಂತು ಹಿಂತಿರುಗಿ ನೋಡಿದ್ರೆ ನನ್ನ ಹಿಂದೆ ಯಾರೂ ಇಲ್ಲ, ಎಲ್ಲ ಮುಂದೆ ಹೋಗಿಬಿಟ್ಟಿಯ, ನಾನೊಬ್ಬನೇ ಉಳ್ಕೊಂಬಿಟ್ಟಿದ್ದೀನಿ. ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ನಾನೇನು ಮಾಡಿದೆ ಅಂದರೆ, 5 ವರ್ಷ ಪುಸ್ತಕಗಳನ್ನು ಓದ್ದೆ, 6ನೇ ವರ್ಷ ನೋಡಿದ್ರೆ ನಾನು ಅವರೆಲ್ಲರಿಗಿಂತಲೂ ಮುಂದೆ ಇದ್ದೆ ಅಂತ. ಹೀಗೆ
ಓದು ನಮ್ಮನ್ನು ಬಹಳ ದೊಡ್ಡ ಬಿಡುಗಡೆಯನ್ನು ನಮಗೆ ನೀಡ್ತಾ ಹೋಗುತ್ತೆ. ಭಾರತದಲ್ಲಿ ನಾವು ಹಿಂದಿಂದ ನೋಡ್ತಾ ಬಂದರೆ ಮೂರು ಹಸಿವುಗಳನ್ನು ನೀವು ಬಹಳ ಪ್ರಧಾನವಾಗಿ ಗಮನಿಸ್ಬೋದು. ಬಹಳ ಹಿಂದೆ ಇದ್ದಿದ್ದು ಅನ್ನದ ಹಸಿವು ಅಂತ, ಯಾರಿಗೂ ಊಟ ಸಿಗ್ತಾ ಇರಲಿಲ್ಲ, ದುಡಿಮೆ ಕಷ್ಟ ಇತ್ತು. ಅದಾದ ನಂತರ ಹಲವಾರು ಯೋಜನೆಗಳು, ಕೆಲಸಗಳು ಸಿಕ್ಕಿ, ಉದ್ಯೋಗ, ಪಂಚವಾರ್ಷಿಕ ಯೋಜನೆ, ಇದೆಲ್ಲ ಆದಮೇಲೆ ಹಸಿವಿನ ಸಮಸ್ಯೆ ಬಹಳಷ್ಟು ತೀರಿದ ನಂತರ ಇನ್ನೊಂದು ಹಸಿವು ಶುರುವಾಗುತ್ತೆ, ಸಮಾನತೆಯ ಹಸಿವು ಅಂತ. ನನಗೆ ಊಟ ಅನ್ನ ಸಿಕ್ಕಿದೆ ಬಟ್ ಸಮಾನತೆ ಸಿಗಲಿಲ್ಲ ಅಂತ. ಬಟ್ ನಮ್ಮ ಪ್ರಜಾಪ್ರಭುತ್ವ ಅದನ್ನು ಕೊಡ್ತು, ಸಮಾನತೆಯ ಹಸಿವನ್ನು ಕೊಡ್ತು. ಅದಾದ ನಂತರ ಒಂದು ಹಸಿವು ಬರುತ್ತೆ, ಜ್ಞಾನದ ಹಸಿವು ಅಂತ. ಈ ಓದು, ಸಮಾನತೆ, ಅನ್ನ ಮತ್ತು ಸಮಾನತೆ ಸಿಕ್ಕಿದ ಮೇಲೆ ನನಗೆ ಜ್ಞಾನ ಸಿಕ್ಕಲಿಲ್ಲ ಅಂತ. ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಎಲ್ಲರಿಗೂ ಶಿಕ್ಷಣವನ್ನು ಪಡೆಯುವಂಥ ಅರ್ಹತೆ ಇರಲಿಲ್ಲ, ಅಂದರೆ ಎಲ್ರಿಗೂ ಎಲ್ಲರನ್ನು ಸ್ವೀಕಾರ ಮಾಡ್ತಿರಲಿಲ್ಲ. ಏಕಲೈವನಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಕರ್ಣನಿಗೆ ಪರಶುರಾಮ ಋಷಿ ಶಿಕ್ಷಣ ಕೊಡಲಿಕ್ಕೆ ಒಪ್ತಿರಲಿಲ್ಲ. ಈ ಥರ ಹಲವಾರು ಸಮಸ್ಯೆಗಳಿದ್ದವು. ಆದರೆ ಇವತ್ತು ಯಾರು ಬೇಕಾದರೂ ಬಂದು ಕಲಿಬೋದು. ಕಲೀಲಿಕ್ಕೆ ಬೇಕಾಗಿರುವುದು ಏನಂದರೆ ನಿಮ್ಮ ಮನಸ್ಸು ಮಾತ್ರ. ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಶಿಕ್ಷಣ ಸಿಗುತ್ತೆ, ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಜ್ಞಾನ ಬರುತ್ತೆ, ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಬೇಕಾದ್ದೆಲ್ಲ ಸಿಗುತ್ತೆ. ಹೀಗಾಗಿ ಈ ಆಧುನಿಕ ಜಗತ್ತು, ಇವತ್ತು ಇನ್ನೊಂದು ಹಸಿವು ಇದೆ, ಅದು ಹೇಳ್ತೀನಿ. ಆಧುನಿಕ ಜಗತ್ತು ನಿಮ್ಮಿಂದ ಬೇಡುವುದು ಒಂದೇ ಒಂದು ಸಂಗತಿ ಏನಂದರೆ ನಿಮ್ಮ ಮುಕ್ತ ಮನಸ್ಸಿನಿಂದ ನಿಮ್ಮನ್ನು ಒಪ್ಪಿಸಿಕೊಳ್ಳಿ ಅಂತ. ಎಲ್ಲ ಕಲೆ ಕೇಳುವುದು ಅದನ್ನೇ. ಹಾಗಾಗಿ ಇವತ್ತು ನಿಮ್ಮನ್ನು ಇವತ್ತು ಓದಿಗೆ ಹಚ್ಚುವಂತಹ, ನಿಮ್ಮ ಜಗತ್ತನ್ನು ಬದಲಾಯಿಸುವಂತಹ, ನೀವೇನು ಓದ್ತಿರಲ್ಲ ಮಾರ್ಕ್ಸ್ ತೆಗೆಯೋದಕ್ಕೆ, ಅದರ ಜೊತೆಗೆ ನಿಮ್ಮನ್ನು ಬೇರೆ ಓದಿಗೆ ಕೂಡ ಪ್ರೇರೇಪಿಸುವಂಥ ಒಂದು ಶಿಕ್ಷಕ ಬಳಗ ಇಲ್ಲಿದೆಯಲ್ಲ, ಅದು ಬಹಳ ಸಂತೋಷ ಪಡಬೇಕಾದ ವಿಚಾರ. ಇದು ಎಲ್ಲ ಕಡೆ ಸಿಗಲ್ಲ. ಯಾಕಂದರೆ ನಾವು ಚಿಕ್ಕಂದಿರುವಾಗ ನಾವು ಪುಸ್ತಕ ಓದ್ತಿದ್ರೆ ಮನೇಲಿ ಬೈತಾ ಇದ್ರು, ಓದಬೇಡ ನೀನು ಹಾಳಾಗ್ತೀಯಾ ಅಂತ. ಪುಸ್ತಕವನ್ನು ನಾವು ಕದ್ದು ಮುಚ್ಚಿ ಓದಬೇಕಾಗಿತ್ತು. ಸ್ವಲ್ಪ ದಿವಸ ಆದ ನಂತರ ಇವತ್ತೇನು ಹೇಳ್ತಾರೆ ಅಂದರೆ ಮೊಬೈಲ್ ನೋಡುವಾಗ ಮೊಬೈಲ್ ನೋಡಬೇಡ ಅಂತ ಹೇಳ್ತಾರೆ. ಅಂದರೆ ಯಾವುದು ತಾಂತ್ರಿಕವಾಗಿ ಮುಂದುವರಿಯುತ್ತೋ ಅದನ್ನು, ಅದ್ರ ಬಗ್ಗೆ ಭಯ ಇದೆ ನಮ್ಮ ಜಗತ್ತಿಗೆ. ಮೊಬೈಲ್ ನೋಡಿದ್ರೆ ಈಗ ಮಕ್ಕಳು ಹಾಳಾಗ್ತಾರೆ, ಅವ್ರು ಓದಲ್ಲ ಅಂತೇಳಿ. ಆದರೆ ನಾನು ಶಾಸಕರ ಪ್ರಶ್ನೆಗೆ ಒಂದು ಉತ್ತರ ಏನಂದರೆ, ಇವತ್ತು ಓದುಗರ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಹೋಗಿದೆ. ಎಲ್ಲರೂ ಹೇಳ್ತಾರೆ ಇವತ್ತು ಓದುವವರು ಕಮ್ಮಿ ಆಗಿದ್ದಾರೆ ಅಂತ. ಆದರೆ ಮೊಬೈಲಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕೂತ ಪ್ರತಿಯೊಂದು ಹೆಂಗಸು ಗಂಡಸು ಕೂಡ ಅಲ್ಲಿ ಬರುವಂಥ ವಾಟ್ಸಪ್ ಮೆಸೇಜನ್ನು ಓದ್ತಾರೆ. ಆ ವಾಟ್ಸಪ್ ಮೆಸೇಜಲ್ಲಿ 1000 ಕೆಟ್ಟ ಮೆಸೇಜ್ ಇರ್ಬೋದು, 5 ಒಳ್ಳೆಯ ಮೆಸೇಜ್ ಇರುತ್ತೆ. ಯಾರೋ ಒಬ್ಬ 5 ಜನ ಪುಣ್ಯಾತ್ಮರು 5 ನಮಗೆ ವಿಚಾರ ಮನನ ಮಾಡುವಂಥ ಸಂಗತಿಗಳನ್ನು ಕಳಿಸಿರ್ತಾರೆ. ಯಾರೋ ಒಂದು ಸಣ್ಣ ಕತೆ ಕಳಿಸಿರ್ತಾನೆ, ಯಾವುದೋ ಒಂದು ಉಪನಿಷತ್ತಿನ ವಿಷಯ ಕಳಿಸಿರ್ತಾನೆ, ಅಥವಾ ಯಾರೋ ಸಾಧಕರ ಚರಿತ್ರೆಯನ್ನು ಕಳಿಸಿರ್ತಾರೆ. ಹೀಗೆ ಓದು ಮತ್ತು ಬರಹ ನನಗೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥವರೆಲ್ಲ ಈ ಆಧುನಿಕ ತಂತ್ರಜ್ಞಾನದಿಂದ ಓದು ಬರಹ ಮಾಡುವಂತಾಗಿದೆ. ನನ್ನ ಚಿಕ್ಕ ಅಜ್ಜಿಯೊಬ್ಬರಿದ್ದಾರೆ, ಅವರಿಗೆ ಇಷ್ಟರವರೆಗೆ ಒಂದು ಅಕ್ಷರ ಬರೀಲಿಲ್ಲ, ಬಟ್ ಮೊಬೈಲ್ ಬಂದ ಮೇಲೆ ಅವರು ಅದನ್ನು ಡಿಕ್ಟೇಟ್ ಮಾಡಿ ಬರಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಡಿಕ್ಟೇಷನ್ ಹೇಳ್ಕೊಟ್ಟು ಅವರು ಬರೀಕ್ ಶುರು ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿದೆ ಅಂತ ಬರಿತಾ ಹೋಗ್ತಾರೆ. ಹೀಗೆ ಫ್ಯಾಮಿಲಿ ಗ್ರೂಪ್ಗಳಾಗಿವೆ, ಆ ಗ್ರೂಪ್ಗಳಲ್ಲಿ ಕತೆ ಬರುತ್ತೆ. ಹೀಗೆ ಒಟ್ಟಾರೆಯಾಗಿ ಓದುಗರ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಅದು ಪುಸ್ತಕದ ರೂಪದಲ್ಲಿ ಓದದೇ ಇರ್ಬೋದು, ಬಟ್ ಬೇರೆ ರೂಪದಲ್ಲಿ ಓದುಗರ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಅದರ ಜೊತೆಗೆ ಶುರುವಾಗಿರೋದು ಏನಂದರೆ ಒಂದು ತಂತ್ರಜ್ಞಾನದ ಹಸಿವು ಅಂತೇಳಿ. ಆಧುನಿಕ ತಂತ್ರಜ್ಞಾನ ಎಲ್ಲ ನನಗೆ ಬಂದುಬಿಡಬೇಕು, ನಾನು ಎಲ್ಲವನ್ನು ಕಲಿಬೇಕು, ಎಲ್ಲವನ್ನು ನನ್ನ ಮೊಬೈಲ್ ಇರಬೇಕು, ದ ಮೋಸ್ಟ್ ಮಾಡರ್ನ್ ಆಪರೇಷನ್ ಟೆಕ್ನಾಲಜಿ ಇರಬೇಕು. ಹೀಗೆ ಪ್ರತಿಯೊಂದು iOS 18 ಬರಬೇಕು, 17 ಇದೆ, 18 ನನ್ನ ಮೊಬೈಲಿಗೆ ಬಂದು ಬೀಳಬೇಕು. ಹೀಗೆ ಹಲವು ಹಲವು ಆಸೆಗಳಿರ್ತವೆ. ಈ ತಂತ್ರಜ್ಞಾನ ಏನನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲವೋ ಅದನ್ನು ಕೊಡುವಂಥದ್ದು ಪುಸ್ತಕ ಅಂತ. ಯಾಕಂದರೆ ನಿಮಗೆ ಒಬ್ಬ ಲೇಖಕ ಇವತ್ತು ಈ ಪುಸ್ತಕಗಳನ್ನು ತಗೊಂಡು ಒಂದು ಪುಟ ಓದಿ, ಈ ಪುಟದಲ್ಲಿ ಇರುವುದು ನಿಮಗೆ ಇಂಟರ್ನೆಟ್ಲಿ ಎಲ್ಲೂ ಸಿಗುವುದಿಲ್ಲ. ಯಾಕಂದರೆ ಇದು ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಬರೆದಿದ್ದು. ಯಾಕೆ ಒಂದು ಕಲೆ, ಯಾಕೆ ಒಂದು ಸಿನಿಮಾ, ಯಾಕೆ ಒಂದು ಪುಸ್ತಕ ಮುಖ್ಯ ಆಗುತ್ತೆ ಅಂದರೆ ಅದು ಒಬ್ಬ ವ್ಯಕ್ತಿಯ ಮನಸ್ಸಿನ ತುಳಲಾಟ, ಅದು ಒಬ್ಬ ವ್ಯಕ್ತಿ ಅವಮಾನದ ವಿರುದ್ಧ ಮಾಡಿದ ಹೋರಾಟ, ಅದು ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನು ಈ ಸಮಾಜದ ಮುಂದೆ ಇಡಲಿಕ್ಕೆ ಪಟ್ಟ ಪ್ರಯತ್ನ ಅದು. ಹೀಗಾಗಿ ಇದು ಸಾಧ್ಯ ಆಗದೆ ಹೋದರೆ, ಈ ಓದಿನ ಮೂಲಕ ನಿಮ್ಮ ಜಗತ್ತನ್ನು ತೆರೆದುಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದರೆ ಮುಂದೆ ಬಹಳ ದೊಡ್ಡ ಒಂಟಿತನ ನಿಮ್ಮನ್ನು ಕಾಡುತ್ತೆ. ನಾನು ಮತ್ತು ಗೋಪಾಲಕೃಷ್ಣ ಕುಂಟಿನಿ ಮೊದಲ ಕಥೆಯನ್ನು ಬರೆದಾಗ ಫಸ್ಟ್ PUCಯಲ್ಲಿದ್ದೆವು. ಆ ಮೊದಲ ಕಥೆಯನ್ನು ಬರೆದು ಅದನ್ನು ಒಂದು ಪತ್ರಿಕೆಗೆ ಕಳಿಸಿ ಆ ಪತ್ರಿಕೆಯಲ್ಲಿ ಪ್ರಕಟವಾದಾಗ ನಮಗೆ ಇಡೀ ಜಗತ್ತನ್ನು ಗೆದ್ದೆವು ಅಂತೇಳುವ ಒಂದು ಹೆಮ್ಮೆ ಬಂದುಬಿಟ್ಟಿತ್ತು. ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬರಬೇಕಾಗಿರೋದು ತನ್ನನ್ನು ಪ್ರಕಟಪಡಿಸಿಕೊಳ್ಳುವ ಧೈರ್ಯ ಅಂತ, ಮಾತಾಡಲಿಕ್ಕೆ, ಹೇಳಲಿಕ್ಕೆ,
ನನ್ನ ಮನಸ್ಸಲ್ಲ ಮನಸ್ಸಿನ ಆಳದಲ್ಲಿ ಏನೋ ಅನ್ನಿಸ್ತಾ ಇರುತ್ತೆ, ಅದನ್ನು ಹೇಳಬೇಕಲ್ಲ ಇನ್ನೊಬ್ಬರಿಗೆ. ಆ ಹೇಳಲಿಕ್ಕೆ ಧೈರ್ಯ ಬರಬೇಕಲ್ಲ, ಆ ಧೈರ್ಯ ಕೊಡೋದು ಬರಹ ಅಂತೇಳಿ. ನೀವಿಷ್ಟೇ ಮಾತಾಡ್ಬೋದು, ಅಂದರೆ ಹಿಂದುಗಡೆ ಕೂತ್ಕೊಂಡು ಇಷ್ಟೇ ಮಾತಾಡ್ಬೋದು, ನಿಮ್ಮಲ್ಲಿ ಎಷ್ಟೋ ಎಷ್ಟೋ ವಿಚಾರ ಅದ್ಕೋಬೋದು. ಆದರೆ ಅದನ್ನೊಂದು ಪುಸ್ತಕವಾಗಿ ಬರೆದಾಗ, ಅದನ್ನು ಒಂದು ಲೇಖನವಾಗಿ ಬರೆದಾಗ, ಅಥವಾ ಒಂದು ಕಥೆಯಾಗಿ ಬರೆದಾಗ, ಒಂದು ಕವಿತೆಯಾಗಿ ಬರೆದಾಗ ನಿಮ್ಮಲ್ಲಿ ಹುಟ್ಟುವಂಥ ಒಂದು ಆನಂದ ಇದೆಯಲ್ಲ, ಅದು ಬಹಳ ಸುಲಭವಾಗಿ ಗೊತ್ತಾಗ ನಿಮ್ಮಲ್ಲೇ ನೀವೇ ಅನುಭವಿಸಿರ್ಬೋದು. ಒಂದು ನಾಲ್ಕು ಸಾಲಿನ ಪದ್ಯ ಬರೆದ್ರೆ ಅದು ನೀವು ಯಾರಿಗೋ ಓದಿ ಹೇಳ್ತೀರಿ ಅಂತ. ನಾವು ಚಿಕ್ಕಂದಿರುವಾಗ ಒಂದು ಮಾತು ಹೇಳ್ತಾಯಿದ್ರು, ಯಾವನಿಗೆ ಮಗುವನ್ನು ಆಟ ಆಡ್ಸ್ಲಿಕ್ಕೆ ಬರೋದಿಲ್ವೋ ಅವನು ಮನುಷ್ಯನೇ ಅಲ್ಲ ಅಂತ. ಈ ಮಗುವನ್ನು ಆಟ ಆಡ್ಸ್ಲಿಕ್ಕೆ ಒಂದು ವಿಶಿಷ್ಟವಾದ ಭಾಷೆ ಇರ್ತದೆ, ಅದಕ್ಕೆ ನಮ್ಮ ಈ ಕನ್ನಡವೋ ಇಂಗ್ಲೀಷೋ ಏನಾಗಲ್ಲ, ಅದಕ್ಕೊಂದು ಬಾಲಭಾಷೆ ಅಂತ ಇರ್ತದೆ. ಆ ಬಾಲಭಾಷೆಯ ಲಯ ಇರುತ್ತಲ್ಲ, ಆ ಲಯದ ಮೂಲಕ ಮಗುವನ್ನು ಆಟ ಆಡ್ಸ್ಲಿಕ್ಕೆ ಯಾರಿಗೆ ಆಗೋದಿಲ್ಲವೋ ಅವನು ಮನುಷ್ಯನೇ ಅಲ್ಲ ಅಂತ ಹೇಳ್ತಾ ಇದ್ರು. ಈ ಬಾಲಭಾಷೆಯಲ್ಲಿ ಮಗುವನ್ನು ಆಟ ಆಡಿಸುವಂಥ ಕೆಲಸವನ್ನು ಇವತ್ತಿನ ಲೇಖಕರು ತಮ್ಮ ಭಾಷೆಯಲ್ಲಿ ಮಾಡ್ತಾ ಇರ್ತಾರೆ ಅಂತ, ಒಂದು ಲಯದಲ್ಲಿ. ಹೀಗಾಗಿ ಈ ಲೇಖಕರು ನಮ್ಮನ್ನೆಲ್ಲರನ್ನು ಒಂದು ರೀತಿಯಲ್ಲಿ ಮಂತ್ರಮುಗ್ಧರನ್ನಾಗಿ ಮಾಡಿಸಿ, ಒಂದು ರೀತಿಯಲ್ಲಿ ನಮ್ಮೆಲ್ಲ ಅಹಂಕಾರಗಳನ್ನು ಕಳೆದು ನಮಗೆ ಹೊಸ ವಿಚಾರಗಳನ್ನು ಕೊಡ್ತಾನೇ ಹೋಗ್ತಾರೆ ಪ್ರತಿ ಪುಸ್ತಕದ ಮೂಲಕ. ಆದ್ದರಿಂದಲೇ ಈ ಪುಸ್ತಕ ಬಹಳ ಮುಖ್ಯ. ನಾನು ಇಂಥ ಕಾಲೇಜುಗಳಿಗೆ ಬಂದಾಗ ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ನಿಮಗೆಲ್ಲ ಒಂದು ಕ್ಷಣದಲ್ಲಿ ಅನಿಸುತ್ತೆ ನಮಗೆ ಈ ಶಿಕ್ಷಣ ಬೇಕಿತ್ತ, ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು, ನಮ್ಮ ತಂದೆಯವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ. ಬಟ್ ಅವ್ರು ಯಾರೂ ಭಾಳ ಸಂತೋಷದಿಂದ ನಿಮ್ಮನ್ನು ಕಳಿಸ್ಕೊಟ್ಟಿರಲ್ಲ, ಆದರೆ ಬಹಳ ಮಹತ್ವಾಕಾಂಕ್ಷೆಯಿಂದ ಕಳಿಸಿಕೊಟ್ಟಿರ್ತಾರೆ. 2 ವರ್ಷಗಳ ಕಠಿಣ ಶ್ರಮದಿಂದ ನಿಮ್ಮ ಮುಂದಿನ 60 ವರ್ಷಗಳ ಬದುಕು ಹೇಗೆ ಬೆಳಗಬಹುದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ಇವತ್ತಿಂದಲ್ಲ, ಇದು ಪ್ರತಿ ಕಾಲಘಟ್ಟದಲ್ಲಿ ಕೂಡ ಶಿಕ್ಷಣ ಅಂತ ಹೇಳುವುದು ಒಂದು ಕಠಿಣವಾದ ಪರೀಕ್ಷೆ, ಒಂದು ಕಠಿಣವಾದ ಕಾಲಮಾನ. ನಾವು ಓದ್ತಾ ಇದ್ದಾಗ ನಮಗೂ ಮ್ಯಾಥ್ಸ್ ಕಷ್ಟ ಇತ್ತು, ಸೈನ್ಸ್ ಕಷ್ಟ ಇತ್ತು, ಓದಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ಚೆನ್ನಾಗಿ ಮಾಡಿದ್ದು ಯಾವುದಂದರೆ ಬೇಂದ್ರೆಯ ಕವನಗಳು, ಕುವೆಂಪು ಅವರ ಪದ್ಯಗಳು, ಅವರು ನಮಗೆ ಒದಗಿಸ್ತಿದ್ದಂಥ ಸ್ವಾತಂತ್ರ್ಯ. ಹೀಗಾಗಿ ವಿಜ್ಞಾನ ಮತ್ತು ಕಲೆ, ಆರ್ಟ್ ಆ್ಯಂಡ್ ಸೈನ್ಸ್, ಇದು ಜೊತೆಗೆ 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 ಹೋಗ್ತಾ ಇರಬೇಕು. ಆ ಜೊತೆಗೆ ಹೋಗುವುದಕ್ಕೆ ನೀವು ಪುಸ್ತಕವನ್ನು ಓದಬೇಕು ಅಂತೇಳಿ. ನಿಮಗೆ ಸಿನಿಮಾ ಕೊಡುವಂಥ ಸಂತೋಷ ಇರುತ್ತಲ್ಲ, ಅದರಲ್ಲೊಂದು ಅಸಹಜತೆ ಇರುತ್ತೆ, ಇಟ್ಸ್ ಎ ಫಾಲ್ಸ್ ಹ್ಯಾಪಿನೆಸ್. ಬಟ್ ಒಂದು ಪುಸ್ತಕ ಕೊಡುವಂಥ ಸಂತೋಷ ಅದು ಫಾಲ್ಸ್ ಹ್ಯಾಪಿನೆಸ್ ಅಲ್ಲ. ನೀವು ಆಕಾಶದಲ್ಲಿ ಹಾರ್ತಿರುವ ಹಕ್ಕಿಗಳನ್ನು ನೋಡಿದಾಗ ಹಕ್ಕಿಗಳನ್ನು ನೋಡ್ತಾ ಇರ್ತೀರಿ, ಭಾಳ ಸುಲಲಿತವಾಗಿ ಹಾರ್ತಾ ಇದೆ ಆಯಿತಾ. ಆದರೆ ಕುವೆಂಪು ಅದನ್ನು ನೋಡಿದರೆ ದೇವರು ರುಜು ಮಾಡಿದನು ಅಂತೇಳಿ ನೋಡಿ, ಆ ಸಾಲು ಕೇಳಿದಾಗಲೇ ಒಂದು ರೋಮಾಂಚನ ಆಗುತ್ತೆ. ದೇವರು ರುಜು ಮಾಡಿದನು ಅಂದರೆ ಹಕ್ಕಿಗಳು ಹಾರೋದು ದೇವರು ಸಿಗ್ನೇಚರ್ ಮಾಡಿದಂಗೆ ಕಾಣಿಸುತ್ತೆ ಅಂತ. ಎಷ್ಟು ಒಳ್ಳೆಯ ಕಲ್ಪನೆ ನೋಡಿ. ಅಥವಾ ಬೇಂದ್ರೆಯವರು ಒಂದು ಬೆಳಗನ್ನು ನೋಡಿದಾಗ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳ್ತಿದ್ದೆ, ಬರೀ ಬೆಳಗಲ್ಲ ಇದರಲ್ಲಿ ಇನ್ನೇನೋ ಇದೆ ಅಂತೇಳಿ. ಹೀಗೆ ಬೇಂದ್ರೆ ಆಗಲಿ, ಕುವೆಂಪು ಆಗಲಿ, ಅಥವಾ ಗೋಪಾಲಕೃಷ್ಣ ಅಡಿಗರಾಗಲಿ, ಇವರೆಲ್ಲ ನಮಗೆ ಜೀವನದಲ್ಲಿ ಕಲಿಸಿಕೊಟ್ಟಂತಹ ಒಂದೊಂದು ರೂಪಕಗಳು ಕೂಡ ನಮ್ಮನ್ನು ಶಕ್ತರನ್ನಾಗಿ ಮಾಡ್ತಾ ಹೋಗ್ತವೆ. ಅದು ನೀವು ಕನ್ನಡ ಆದರೂ ಓದಿ, ಇಂಗ್ಲೀಷ್ ಆದರೂ ಓದಿ, ಯಾವುದೇ ಭಾಷೆಯಲ್ಲಿ ಆದರೂ ಓದಿ, ಬಟ್ ಲಿಟ್ರೇಚರ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಎಜುಕೇಷನ್ ಇದೆಯಲ್ಲ, ಅದು ನಿಮ್ಮನ್ನು ಉದ್ಯೋಗಕ್ಕೆ ಸನ್ನದ್ಧರನ್ನಾಗಿ ಮಾಡುತ್ತೆ. ಆದರೆ ಸಾಹಿತ್ಯ ಇದೆಯಲ್ಲ, ಅದನ್ನು ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡೋಕ್ಕೆ ಹೋಗುತ್ತೆ. ಭಾಳ ಒಳ್ಳೆಯ ಮಾತನ್ನು ನಮ್ಮ ಯಶವಂತ ಚಿತ್ತಾಲರು ಹೇಳಿದ್ದಾರೆ, ನಾವೆಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ. ನಾವು ಅಂದ್ಕೊಂಡಿರ್ತೀವಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ. ಅಂದರೆ ನಿಜವಾಗಲೂ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಮನುಷ್ಯತ್ವದ ಕಡೆ ಹೋಗ್ತಾ ಇರ್ತೀವಿ ಅಂತ. ಹೇಗೆ ಹನುಮಂತ ಮತ್ತು ಶ್ರೀರಾಮ ಎರಡೂ ಕಲ್ಕೊಂಡ್ರೆ, ನಮ್ಮಲ್ಲಿ ಒಂದು ರಾಮಾಂಜನೇಯ ದೇವಸ್ಥಾನ ಇದೆ ಬೆಂಗಳೂರಲ್ಲಿ, ಅದರಲ್ಲಿ ರಾಮ ಮತ್ತು ಆಂಜನೇಯ ತಬ್ಬಿಕೊಂಡಂಥ ಒಂದು ಶಿಲ್ಪ ಇದೆ. ನಾನು ಅದನ್ನು ನೋಡಿದಾಗ ಏನನ್ನಿಸುತ್ತೆ ಅಂದರೆ, ಒಂದು ಹನುಮಂತನಲ್ಲಿರುವಂಥ ಒಂದು ಪ್ರಿಮಿಟಿವ್ ಆದ ಶಕ್ತಿ, ಬಹಳ ಕಚ್ಚಾ ಆದಂಥ ಒಂದು ಶಕ್ತಿ, ಮತ್ತು ಪುರುಷೋತ್ತಮನಲ್ಲಿರುವಂಥ ಬಹಳ ಒಂದು ಮಾಡರ್ನ್ ಆದಂಥ, ಬಹಳ ಮಾಗಿದಂಥ ಒಂದು ವ್ಯಕ್ತಿತ್ವ. ಇದೆರಡೂ ನಮ್ಮಲ್ಲಿ ಒಂದಾಗಬೇಕು. ಅಂದರೆ ಒಂದು, ನಾವು ಬಹಳ ಮೂಲಭೂತ ಆಸಕ್ತಿಯಿಂದ ಕಲಿಯಬೇಕು, ಮತ್ತು ಬರೀ ಪರಿಪಕ್ವ ಮನಸ್ಸಿನಿಂದ ಅದನ್ನು ಗ್ರಹಿಸಬೇಕು ಅಂತ. ಎರಡು ಒಂದಾದಾಗಲೇ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಜಾಣ್ಮೆ, ವಿಶಿಷ್ಟವಾದ ತೇಜಸ್ಸು, ಮತ್ತು ವಿಶಿಷ್ಟವಾದ ಜೀವನ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಆಗೋದು. ಅದನ್ನು ನಮಗೆ ಕೊಡುವಂಥದ್ದು ಪುಸ್ತಕಗಳು. ಅದನ್ನು ಅಂಥ ಪುಸ್ತಕಗಳನ್ನು ಇವತ್ತು ಈ ಸಂಸ್ಥೆ ನಿಮ್ಮಲ್ಲಿ ಕೊಟ್ಟಿದೆ. ಈ ಸಂಸ್ಥೆಯ 7 ಮಂದಿ ಬಗ್ಗೆ ನನಗೆ ಭಾಳ ಪ್ರೀತಿ. ಯಾಕಂದರೆ ನಮ್ಮ ವರದಿಗಾರರೊಬ್ಬರು ಇವರನ್ನು ಕರೆಸಿ, ಇಲ್ಲೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಇದೆ, 7 ಜನ ಮೇಷ್ಟ್ರುಗಳು ಸೇರಿಕೊಂಡು ಒಂದು ಕಾಲೇಜನ್ನು ಕಟ್ಟಿದ್ದಾರೆ, ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪುರಮ ನಮ್ಮ ಸಂಸ್ಥೆಯಿಂದ ಒಂದು ಪ್ರಶಸ್ತಿಯನ್ನು ಕೂಡ
ನಾವು ಅವರಿಗೆ ಕೊಡ ಮಾಡಿದ್ದೆವು. ಸಾಮಾನ್ಯವಾಗಿ ಪ್ರಶಸ್ತಿಯನ್ನು ಕೊಟ್ಟಾಗ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ಕೋಬಾರ್ದು, ಯಾಕಂದರೆ ಆ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಅವರು ಅರ್ಹರಾಗಿದ್ದರು ಅಂತ ನನಗೆ ಆಮೇಲೆ ಅವರ ಬೇರೆ ಬೇರೆ ಕ್ರಿಯೆಗಳನ್ನು ನೋಡ್ತಾ ಹೋದಾಗ ಗೊತ್ತಾಯಿತು. ನಾನು ಮೊನ್ನೆ ಪುಸ್ತಕ ಮನೆ ಅಂತೇಳಿ ಇವರು ಆ ಪುಸ್ತಕ ಬಂದಾಗ ನರೇಂದ್ರ ಪೈ ಅವರ ಪುಸ್ತಕದ ಬಗ್ಗೆ ಬರೀತಾ ಒಂದು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ಭಾಳ ಒಳ್ಳೆಯ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಆ ವೆಬ್ಸೈಟಲ್ಲಿ ಕಡಿಮೆ ದರಗಳಲ್ಲಿ ಪುಸ್ತಕಗಳನ್ನು ಕೊಡ್ತಿದ್ದಾರೆ, ಅದನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೊಸ ಪುಸ್ತಕ ಎಲ್ಲೇ ಬಂದರೂ ಅದಕ್ಕೆ ಹಾಕ್ತಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ, ನಾವನ್ನು ಇಂಟರ್ನೆಟ್ ಇದೆ ಹಾಕ್ಬೋದು ಅಂದ್ಕೋತೀವಿ. ಬಟ್ ಒಂದು ವೆಬ್ಸೈಟ್ ಮಾಡಿ ಒಂದು ಪುಸ್ತಕಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಅದನ್ನು ತಲುಪಿಸೋದಕ್ಕೆ ಅದಕ್ಕೆ ಬೇರೆ ಒಂದು ಲಾಜಿಸ್ಟಿಕ್ ಬೇಕು, ಬೇರೆ ಒಂದು ವ್ಯವಸ್ಥೆ ಬೇಕು. ಈ ಕೆಲಸದ ಮಧ್ಯೆ ಅದನ್ನು ಕೂಡ ಮಾಡ್ತಿರುವಂಥ ಇಡೀ ಈ ಸಪ್ತರ್ಷಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ. ನಾವು ಮತ್ತೆ ಮಾತಾಡ್ತೀವಿ, ಆದರೆ ಒಂದೇ ಒಂದು ವಿಚಾರ ಏನಂದರೆ ಸಾಹಿತ್ಯ ಅಂತ ಹೇಳೋದು ಎಲ್ಲರಿಗೂ ಸುಲಭವಾಗಿ ಸಿಗೋದಿಲ್ಲ. ನಾವು ಚಿಕ್ಕಂದಿರುವಾಗ ಒಂದು ಪುಸ್ತಕ ಬೇಕಿದ್ದರೆ ಬಹಳ ಒದ್ದಾಡ್ತಿದ್ದವು. ಯಾರು ಮಂಗಳೂರಿಗೆ ಹೋದರೆ ಅವನಿಗೆ ಒಂದು ಪುಸ್ತಕ ತಗೊಂಬ ಅಂತ ಹೇಳೋದು, ಬಸ್ ಕಂಡಕ್ಟ್ರಿಗೆ ಹೇಳೋದು, ಲಾರಿ ಡ್ರೈವರ್ಗೆ ದುಡ್ಡು ಕೊಟ್ಟು ಹೇಳೋದು, ಅಥವಾ ಲೇಖಕರಿಗೆ ಬರೆಯೋದು, ಇದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಇವತ್ತು ಪುಸ್ತಕ ನಿಮಗೆ ನಿಮ್ಮ ಕೈಗೆ ಸಿಗ್ತಾ ಇದೆ, ನಿಮ್ಮ ಮನೆಗೆ ಬರ್ತಾ ಇದೆ. ದಯವಿಟ್ಟು ಓದಿ. ಬಹುಶಃ ನಿಮ್ಮ 2 ವರ್ಷಗಳ PUC ಶಿಕ್ಷಣದಲ್ಲಿ ಒಂದು 8 ಪುಸ್ತಕ ಓದಿ. ಆ 8 ಪುಸ್ತಕಗಳ ಬಗ್ಗೆ 8 ಸಾಲು ಬರೆಯಿರಿ. ಇದು ನಿಮ್ಮನ್ನು ಹೇಗೆ ಬದಲಾಯಿಸ್ತದೆ ಅಂತ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ನಿಮ್ಮನ್ನು ನಿಜವಾಗಿ ಬದಲಾಯಿಸುವಂತಂದರೆ ಒಂದು ಜೀವನ ಬರಡ ಆಗಿರುತ್ತದೆ, ಜೀವನ ಮನೋಟನಸ್ ಆಗಿರ್ತದೆ, ಯಾಂತ್ರಿಕವಾಗಿರುತ್ತದೆ. ಆ ಯಾಂತ್ರಿಕವಾದ ಬದುಕಿನಲ್ಲಿ ಒಂದು ಬೆಳಕಿನಂತೆ ಒಂದು ತೇಜಸ್ಸಿನಂತೆ ಬರುವಂಥದ್ದೇ ಪುಸ್ತಕಗಳು, ಅಕ್ಷರಗಳು. ಅಕ್ಷರ ಅಂತೇಳಿ ಕರೆಯೋದಕ್ಕೆ ನಾಶವಿಲ್ಲದ್ದು ಅಂಥದ್ದು. ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಬಿತ್ತಿರೋದು ಯಾವತ್ತೂ ಹೋಗೋದೇ ಇಲ್ಲ. ನಾವು ಕಾಲೇಜಿಗೆ ಹೋಗ್ತಿದ್ದಾಗ ಶಿವರಾಮ್ ಕಾರಂತರನ್ನು ಕರೆಸಿದ್ವಿ. ಕಾರಂತರನ್ನು ನಮ್ಮ ವಾರ್ಷಿಕೋತ್ಸವ ಕರೆಸಿ ಅವರ ಒಂದು ಭಾಷಣ ಕೇಳಿದ್ವಿ. ಆ ಭಾಷಣ ಅದು ಆಗಿ 35 ವರ್ಷ ಆಯಿತು. 35 ವರ್ಷಗಳ ನಂತರ ಕೂಡ ಒಂದು ಮಧ್ಯರಾತ್ರಿ ಎಚ್ಚರಾದರೆ 4 ಸಾಲು ಬರೀ ಮಗನೇ ಅಂತ ಹೇಳೋದು ಅವರ ಭಾಷಣ. ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ನಡೆಸ್ಕೊಂಬಂದಿದೆ. ಹಾಗೆ ಈ ಪುಸ್ತಕದ ಒಂದು ಸಾಲು ನಿಮ್ಮನ್ನು ಇನ್ನೊಂದು 30 ವರ್ಷ ನಡೆಸ್ಕೊಂಡು ಹೋಗ್ಬೋದು. ಅಂಥ ಸಂತೋಷ ಈ ಪುಸ್ತಕದಿಂದ ಸಿಗುತ್ತೆ. ಅದನ್ನು ಓದಿ. ಆಮೇಲೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕದ್ದೇನೆಂದರೆ ಒಂದು ಸಣ್ಣ ಗುಂಪು ಮಾಡ್ಕೊಳ್ಳಿ. ನಾವು ಗೋಪಾಲಕೃಷ್ಣ ಕುಂಟಿನಿ ಎಲ್ಲ ಸೇರಿಕೊಂಡು ಒಂದು ಕತೆ ಕೂಟ ಅಂತ ಒಂದು ಸಂಸ್ಥೆ ಕಟ್ಟಿದ್ದೀವಿ. ವಾಟ್ಸಪ್ ಗ್ರೂಪ್ ಅದು. ಆ ವಾಟ್ಸಪ್ ಗ್ರೂಪಲ್ಲಿ ಚರ್ಚೆ ಮಾಡ್ತೀವಿ. 50 ಜನ ಇದ್ದೀವಿ. 50 ಜನ 50 ಪುಸ್ತಕದ ಬಗ್ಗೆ ಅಥವಾ ಯಾರೋ ಕತೆ ಬರೀತಾರೆ. ಈ ಗುಂಪು ಗುಂಪಾಗಿ ಬೆಳೆಯೋದನ್ನು ಕಲೀರಿ ಅಂತ. ಗುಂಪು ಅಂದರೆ ಸಾಹಿತ್ಯಿಕ ಗುಂಪಲ್ಲ, ನಾನು ಹೇಳೋ ರಾಜಕೀಯ ಗುಂಪಲ್ಲ. ಇದು ಕಲಿಕೆಯ ಗುಂಪು. 50 ಜನ ಸೇರಿದಾಗ ಅಲ್ಲಿ ಒಂದು ಒತ್ತಡ ತನ್ನಿಂತಾನೇ ಸೃಷ್ಟಿಯಾಗುತ್ತೆ. ಅವಳೊಂದು ಪುಸ್ತಕದ ಬಗ್ಗೆ ಹಾಕ್ತಾಳೆ, ನಾನೊಂದು ಪುಸ್ತಕದ ಬಗ್ಗೆ ಹಾಕಬೇಕು ಅನಿಸುತ್ತೆ, ಇನ್ಯಾರೋ ಒಂದು ಕತೆಗಳ ಬಗ್ಗೆ ಬರೀತಾರೆ. ಹೊಸ ವಿಚಾರಗಳನ್ನು ನಿಮಗೆ ಕೊಡ್ತಾ ಇರ್ತಾರೆ. ಅಂದರೆ ಇನ್ನು ಸ್ನಿಪ್ಪೆಟ್ಸ್, ಇಡೀ ಪುಸ್ತಕ ನೀವು ಓದಬೇಕಾಗಿಲ್ಲ, ಒಂದು ಪುಸ್ತಕದ ಜಿಸ್ಟ್ ಕೊಡ್ತಾ ಇರ್ತಾರೆ. ಈಗ ಆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಶಂಕರ್ನಾಗ ಅಂಥೇಳುವ ಒಂದು ಪ್ರತಿಭೆ ಈ ಸಣ್ಣ ಗುಂಪನ್ನು ಕಟ್ಟಿಕೊಂಡು ಇಡೀ ಚಿತ್ರರಂಗವನ್ನು ಬದಲಾಯಿಸುವಂಥ ಸಿನಿಮಾವನ್ನು ಕೊಟ್ಟರು. ಅವರೆಲ್ಲ ಸಿನಿಮಾಗಳು ಮಾಡಿದ್ದು 8-10 ಜನ ಸೇರಿಕೊಂಡು. ಈಗ ಸಣ್ಣ ಗುಂಪುಗಳಲ್ಲಿ ಸೇರಿಕೊಂಡು ನೀವು ಇಡೀ ಈ ಗುಂಪು ನಾಡ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಮಾಡ್ಬೋದು. ಈ ಎಲ್ಲ ಕಾಲೇಜುಗಳಲ್ಲಿ ಒಂದು ಸಣ್ಣ ಟೀಮ್ ಇರುತ್ತೆ. ಆ ಟೀಮ್ ಮುಂದೆ ಎಲ್ಲಿ ತಲುಪುತ್ತೆ ಹೇಳೋಕ್ಕಾಗಲ್ಲ. ಅಂದರೆ ಸಮಾನ ಮನಸ್ಕರ ಒಂದು ಗುಂಪು ಮಾಡಿಕೊಂಡು ಅಲ್ಲಿ ಓದು, ಬರಹ, ಬೇರೆ ಬೇರೆ ಕಲಾ ಪ್ರಕಾರಗಳು ಇದು ಮಾಡ್ತಾ ಹೋಗಿ. ಬಹಳ ಒಳ್ಳೆಯದು ನಿಮಗಿದು. ಸೊ ಇಂಥ ಅವಕಾಶವನ್ನು ಎಲ್ಲ ಕಾಲೇಜುಗಳು ಕೊಡುವುದಿಲ್ಲ, ಎಲ್ಲ ಮೇಷ್ಟುಗಳು ಕೊಡುವುದಿಲ್ಲ. ಇವರು ಕೊಟ್ಟಿದ್ದಾರೆ, ಇದನ್ನು ಮುಕ್ತವಾಗಿ ಸ್ವೀಕರಿಸಿ ಮತ್ತು ಬೆಳೆಯಿರಿ. ಅಷ್ಟು ಮಾತ್ರ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಭೆಯಲ್ಲಿ ನಾನು ಇವತ್ತು ಬಹುಶಃ 2ನೇ ಸಲ ಒಬ್ಬರು ಶಾಸಕರ ಜೊತೆ ಕೂತ್ಕೊಂಡಿದ್ದೀನಿ. ನಾನು ಸಾಮಾನ್ಯ ಕೂತ್ಕೊಳ್ಳಲ್ಲ, ಅದು ಇವ್ರ ಜೊತೆ ಕೂತ್ಕೊಂಡಿದ್ದಕ್ಕೆ ವಿಶೇಷವಾದ ಕಾರಣಗಳಿವೆ. ಅವರು ಎಲ್ಲರಂತರ ಅಲ್ಲ ಅಂತ. ಅವರು ಸಚಿವರಾಗಿದ್ದಾಗ ಮಾಡಿದ ಕೆಲಸಗಳನ್ನು ನೋಡಿದ್ದೀನಿ, ಸಾಹಿತ್ಯ ಪ್ರೀತಿ, ಅವರ ಓದು ಎಲ್ಲ ನೋಡಿದ್ದೀನಿ. ಅವರನ್ನು ಕೂಡ ಕರೆಸಿ ಅವರ ಸಮಯವನ್ನು ಕೂಡ ನನಗೆ ಇವತ್ತು ಮಾತಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ವಿಶೇಷವಾಗಿ ವಂದನೆಗಳನ್ನ ಹೇಳ್ತೀನಿ. ಹಾಗೂ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಮಂಕುತಿಮ್ಮನ ಕಗ್ಗವನ್ನು ನಾವು ಒಂದು ರೀತಿಯಲ್ಲಿ ಆಧುನಿಕ ಭಗವದ್ಗೀತೆ ಅಂತ, ಜೀವನದ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಇರುತ್ತೆ. ಇದರ ಬಗ್ಗೆ ಮೆಚ್ಚುವವರು ಇದ್ದಾರೆ, ದ್ವೇಷ ಮಾಡುವವರು ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ನನಗೆ ವೈಯಕ್ತಿಕವಾಗಿ ಅದು ಬಹಳ ಪ್ರಿಯವಾದ ಒಂದು ಕಾವ್ಯ. ಅದು ಕಾವ್ಯನೇ ಅಲ್ಲ, ಅದು ಉಪದೇಶ ಅಂತ ಹೇಳ್ತಾರೆ. ಏನೇ ಇರಲಿ, ಅದು ಒಂದು ಸಮಸ್ಯೆ ಬಂದಾಗ ಅಲ್ಲಿ ಒಂದು ಪರಿಹಾರ ಇರುತ್ತೆ ಅಂತ.
ಪ್ರತಿಯೊಂದು ಸಮಸ್ಯೆಗೂ ಒಂದು ಉತ್ತರವನ್ನು ಕೊಡುವಂತಹ ಮಂಕುತಿಮ್ಮನ ಕಗ್ಗವನ್ನು ವಾಚಿಸುವಂತಹ ಅದರ ಬಗ್ಗೆ ಭಾಳ ಅದನ್ನು ವಿಸ್ತರಣೆ ಮಾಡಿ ಬರೆದಂತಹ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರು ಇವತ್ತು ವೇದಿಕೆ ಮೇಲಿದ್ದಾರೆ. ಹಾಗೂ ಎಷ್ಟು ಲೇಖಕರು ಬಂದಿದ್ದಾರೆ ಗೊತ್ತಿಲ್ಲ, ಬಹುಶಃ ಬಂದಿರುವ ಲೇಖಕರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಒಟ್ಟಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಪುಸ್ತಕಗಳಲ್ಲಿ ಒಂದು ಖುಷಿಯಾಗಿದ್ದೇನೆಂದರೆ ಇವರು ವಿಮರ್ಶೆಯನ್ನು ಹಾಕಿದ್ದಾರೆ, ಲೇಖನ ಸಂಗ್ರಹ ಮಾಡಿದ್ದಾರೆ, ಕಾದಂಬರಿಗಳಿದೆ, ಸಾಹಿತ್ಯದ ಎಲ್ಲ ಪ್ರಕಾರಗಳು, ಕವನ ಸಂಕಲನ ಇದೆ, ನಾಟಕ ಒಂದು ಬಿಟ್ಟು ಎಲ್ಲ ಇದೆ ಇದರಲ್ಲಿ. ಎಲ್ಲ ಪ್ರಕಾರಗಳನ್ನು ಆಯ್ಕೆ ಮಾಡಿ ಬಹಳ ಚೆನ್ನಾಗಿ ಇದನ್ನು ಸಂಯೋಜಿಸಿದ್ದಾರೆ. ಪ್ರತಿ ವರ್ಷ ಈ ಪುಸ್ತಕ ಬಿಡುಗಡೆ ಮಾಡ್ತಾಯಿರಿ ಸರ್. ಅಂದರೆ ಬೇರೆ ಬೇರೆ ವಿಕೇಂದ್ರೀಕರಣ ಸಾಹಿತ್ಯದಲ್ಲಿ ಭಾಳ ಮುಖ್ಯ. ಮುಂಚೆ ಏನಾಗ್ತಿತ್ತು, ಬೆಂಗಳೂರಲ್ಲಿ ಮಾತ್ರ ಆಗ್ತಿತ್ತು ಅದು, ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ಥರ ಗುಂಪುಗಳು ಹುಟ್ಕೊಂಡಿವೆ, ಬೇರೆ ಬೇರೆ ಪುಸ್ತಕ ಪ್ರಕಾಶನ ಹುಟ್ಕೊಂಡಿದೆ. ಅವರು ಅಲ್ಲಿಯ ಲೇಖಕರನ್ನ ಬೆಳೆಸಿ ಅವರ ಪುಸ್ತಕಗಳನ್ನ ಪ್ರಕಟ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಶುರುವಾಗಿದೆ ಅಲ್ಲ ಇವತ್ತು, ಇದು ಈ ಎಂ ರಾಮಚಂದ್ರರ ಊರು, ಅವರು ಕನ್ನಡಕ್ಕಾಗಿ ಮಾಡಿದಂಥ ಕೆಲಸವನ್ನು ನಾವು ಜ್ಞಾಪಿಸ್ಕೋಬೇಕು. ಸೊ ಈ ಊರಿಂದ ಸಾಹಿತ್ಯದ ಕೆಲಸ ಆರಂಭ ಆಗಿದೆ. ಸೊ ಇದು ಬಹಳ ಏನು ಪ್ರಬಲವಾಗಿ ಬೆಳೆಯಲಿ ಅಂತೇಳಿ ನಾನು ಆಶೆ ಪಡ್ತೀನಿ. ನಮಸ್ಕಾರ.